ಓಕೆ ಕೇಳ್ತಾರ್ದಾರ್ಥ ಮಾಡಿಕೊಳ್ಳಾನ ಪ್ರೀತಿಯ ಸ್ವರೂಪನಾದ ತಂದೆ ಆದ್ರಿ ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ ತಂದೆ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಕಾಯ್ದು ಸಹ ಧನ್ಯವಾದ ತಂದೆ ತಂದೆ ಈ ವೇಳೆಯಲ್ಲಿ ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ಅನ್ಲೈನ್ ಮುಖಾಂತರವಾಗಿ ತಂದೆ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ನಮಗೆ ಸತ್ಯ ವಾಕ್ಯವನ್ನು ಕೊಡ್ತಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ ತಂದೆ ಇನ್ನೂ ಯಾವ ಸಹೋದರ ಸೋದರಿಯವರು ಬಂದಿಲ್ಲ ತಂದೆ ಅವರಿಗೆ ಬರ್ಲಿಕ್ಕಿನ್ನೂ ಸಹಾಯ ಮಾಡಪ್ಪ ತಂದೆ ನಿನ್ನ ವಾಕ್ಯ ಸಂದೇಶವನ್ನು ನೀಡುವಂಥ ಸಹೋದರಿಗೋಸ್ಕರ ಬೇಳ್ಕೊಂತನಪ್ಪ ತಂದೆ ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ನಿಮ್ಮ ಸತ್ಯ ವಾಕ್ಯವನ್ನು ನಮ್ಮೆಲ್ಲರಿಗೆ ತಿಳಿಸುವ ಹಾಗೆ ತಂದೆ ಅವರಿಗೆ ಕೃಪೆ ಕೊಟ್ಟು ನೋಡ್ಸಪ್ಪ ತಂದೆ ಅದೇ ರೀತಿಯಾಗಿ ತಂದೆ ನಾವು ಆ ವಾಕ್ಯವನ್ನು ಕೇಳಿ ನಮ್ಮ ಇಟ್ಟುಕೊಂಡು ಆ ವಾಕ್ಯದ ಪ್ರಕಾರ ತಂದೆ ನಾವು ನಮ್ಮ ಜೀವನವನ್ನು ನಡೆಸಿ ತಂದೆ ನಿಮ್ಗೆ ಮೆಚ್ಚುಗೆಯಾಗಿ ಜೀವಿಸೋ ಹಾಗೆ ತಂದೆ ಸಹಾಯ ಮಾಡಪ್ಪ ತಂದೆ ತಂದೆ ನಿಮ್ಮ ಕೃಪೆ ನಿಮ್ಮ ಸಹಾಯದಿದ್ದರೆ ನಾವು ಏನು ಸಾಧ್ಯ ಏನಲ್ಲಪ್ಪ ತಂದೆ ನಮ್ಗೆ ಕೃಪೆ ಕೊಟ್ಟು ನಿಮ್ಮ ಮಗನ ಹೆಜ್ಜೆ ನಡೆಸಪ್ಪ ತಂದೆ ನಿನಗೆ ಚಿತ್ತಕ ನಿನ್ನ ಚಿತ್ತಕ್ಕ ಅನುಸಾರವಾಗಿ ನಮ್ಮೆಲ್ಲರಿಗೆ ಜ್ಞಾನವನ್ನು ಕೊಟ್ಟು ಇದುವರೆಗೆ ನಡೆಸಿದ್ದಕ್ಕಾಗಿ ಸಹ ಕೋಟಿ ಕೋಟಿ ಧನ್ಯವಾದ ತಂದೆ ತಂದೆ ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡಪ್ಪ ತಂದೆ ಇದುವರೆಗೆ ನನ್ನ ಪ್ರಾರ್ಥನೆ ಸಹ ಧನ್ಯವಾದ ಈ ಚಿಕ್ಕ ಕೇಳಿದಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನಾಮದಲ್ಲಿ ಬೀಳುತ್ತೇನೆ ನಮ್ಮ ಜೀವನ ಪಲ್ಲೋಕ ತಂದೆ ಈ ದಿನದಲ್ಲೂ ಕೂಡ ನಾವು ಅಪೋಸ್ಟ್ಲರ ಕಾರ್ಯಗಳ ವಿಚಾರವಾಗಿ ಅನೇಕ ಕಾರ್ಯಗಳನ್ನ ನೋಡ್ಕೊ ಬರ್ತಾ ಇದ್ದೀವಿ ಕಳೆದ ಬಾರಿಯಲ್ಲೂ ಕೂಡ ಕಳೆದ ವಾರದಲ್ಲಿ ನಾವು ಸ್ಟೇಫಾನನ್ನ ಒಂದು ವಿಶೇಷವಾದ ಒಂದು ಸಾಕ್ಷಿಯನ್ನ ನೋಡ್ಕೊ ಬರ್ತಾ ಇದ್ವಿ ಯಾವ ರೀತಿ ಸ್ಟೇಫಾನನು ಅಲ್ಲಿ ಆತನನ್ನ ಆತನ ಮೇಲೆ ಆತನ ವಿರುದ್ಧವಾಗಿ ಮಾತನಾಡುವ ಸಹೋದರರ ಒಂದು ವಿಷಯದಲ್ಲಿ ಆತನು ಸಾಕ್ಷಿಯನ್ನ ಕೊಡ್ತಾ ಇದಾರೆ ಅಂತ ನಾವು ಬರ್ತಾ ಇದ್ದೀವಿ ಅದರಲ್ಲಿ ಅವರು ಪ್ರಾರಂಭ ಮಾಡಿದ ಕಾರ್ಯಗಳನ್ನೆಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಬರ್ತಾನೆ ಇದ್ದೀವಿ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಈಗ ಅಲ್ಲಿ ಆ ಒಂದು ಆ ಒಂದು ಕೌನ್ಸಿಲ್ ಅಲ್ವಾ ಒಂದು ಅಲ್ಲಿ ನ್ಯಾಯ ವಿಚಾರಣೆಗೆ ಒಳಪಡಿಸಿದಾಗ ಅಲ್ಲಿ ನ್ಯಾಯ ವಿಚಾರಣೆಗೆ ಇರುವಂತ ಜನರ ಮುಂದೆ ಈಗ ಸಾಕ್ಷಿಯನ್ನ ಹೇಳಕ್ಕೆ ಪ್ರಾರಂಭ ಮಾಡುವ ಒಂದು ವಿಷಯ ಕೂಡ ನಾ ಕಳೆದ ಬಾರಿಯಲ್ಲಿ ನೋಡಿದ್ವಿ ಅವ್ರು ಯಾವ ರೀತಿ ಸಾಕ್ಷಿಯನ್ನ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಮೆಸಾಯ ಅಥವಾ ನೀವು ಕಾಯುವಂತ ಅಥವಾ ನೀವು ಎದುರು ನೋಡುವಂತ ಮೆಸ್ಸಯಾ ಅಂತ ಹೇಳೋದು ಅದನ್ನ ಆ ರೀತಿ ಹೇಳದೆ ಅವರು ಯಹೂದ್ಯರ ಮಧ್ಯದಲ್ಲಿದ್ದ ಅಥವಾ ಯಹೂದ್ಯ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿದ್ದ ಈ ಜನರ ಮುಂದೆ ಯಾವ ರೀತಿ ಪ್ರಾರಂಭ ಮಾಡ್ತಾರೆ ಅಂದ್ರೆ ಅವರ ಪಿತೃಗಳ ಒಂದು ವಿಷಯದಿಂದ ಅವರು ಪ್ರಾರಂಭ ಮಾಡ್ತಾರೆ ಯಾವ ರೀತಿ ಅಂದ್ರೆ ಅಬ್ರಹಾಮನಿಂದ ಅವರು ಪ್ರಾರಂಭ ಮಾಡುವ ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಯಾವ ರೀತಿ ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡ್ರು ಯಾವ ರೀತಿ ನೀನು ನೀನಿರುವ ಸ್ಥಳದಿಂದ ನೀನು ಆಚೆ ಬಾ ಅಥವಾ ನೀನು ನಾನು ಹೇಳುವ ಸ್ಥಳಕ್ಕೆ ಬಾ ಅಂತ ಕರೆ ಕೊಟ್ಟಿದ್ದ ವಿಷಯಗಳು ಅದಾದ ನಂತರ ಅವರು ಯಾವ ರೀತಿಯ ಒಂದು ನಂಬಿಕೆ ಅಥವಾ ಒಂದು ಜಾಗವನ್ನು ಕೊಡ್ತೀನಂತ ಹೇಳಿದ ವಿಷಯಗಳು ಸೊ ಇದೆಲ್ಲಾನು ಸಹೋದರ ಸಹೋದರರೇ ಅಲ್ಲಿ ಹಂತ ಹಂತವಾಗಿ ನಾವು ನೋಡಿದ್ವಿ ಅಪೋಸ್ಲರ ಕ್ರಿಯೆಗಳು ಏಳು ಎರಡರಿಂದ ಈ ವಿಷಯಗಳನ್ನು ನಾವು ನೋಡ್ಕೊ ಬರ್ತಾ ಇದೀವಿ ಸಹೋದರ ಸಹೋದರರೇ ಅಲ್ಲಿ ಅವರು ಸಾಕ್ಷಿ ಕೊಡುವಂತ ವಿಷಯ ಆರಂಭ ಅಬ್ರಹಮನಿಂದ ಪ್ರಾರಂಭ ಮಾಡಿ ಅದು ಯಾವ ರೀತಿ ಅವರು ಐಗುಪ್ತ ದೇಶದಲ್ಲಿ ಆ ಒಂದು ದಾಸತ್ವಕ್ಕೆ ಹೋದ್ರು ಅನ್ನೋದನ್ನ ಕೂಡ ಅಲ್ಲಿ ಹೇಳುವಂತ ವಿಷಯವಾಗಿ ನಾವು ನೋಡಿದ್ವಿ ಆ ದಾಸತ್ವದಲ್ಲಿ ಯಾವ ರೀತಿ ಅವರು ಆ ಕಷ್ಟವನ್ನ ಪಟ್ರು ಆ ನಾನೂರು ವರ್ಷ ಕಾಲ ಯಾವ ರೀತಿ ಆ ದಾಸತ್ವದಲ್ಲಿ ಅವರು ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹದರ ಸಹೋದರರೆ ಅಂತ ಸಮಯದಲ್ಲಿ ಆ ದಾಸತ್ವಕ್ಕೆ ಹೋಗಕ್ಕೆ ಮುನ್ನ ಅಲ್ಲಿ ನಾವು ನೋಡಿದಾಗ ಸಹೋದರ ಸಹೋದರರೆ ಅಲ್ಲಿ ಅಬ್ರಹಾಮ್ಗೆ ಯಾವ ರೀತಿ ಆ ಐಜಾಕ್ನು ಹುಟ್ಟಿ ಮತ್ತೆ ಯಾಕೋಬನು ಅಲ್ಲಿ ಹುಟ್ಟಿದ್ರು ಅಂತ ಕೂಡ ನೋಡ್ತೀವಿ ಆ ಯಾಕೋಬನಿಗೆ ಹನ್ನೆರಡು ಮಂದಿ ಮಕ್ಕಳಿದ್ರು ಅವರು ಹನ್ನೆರಡು ಮಂದಿ ಅಲ್ಲಿ ಇದ್ದಂತ ವಿಷಯಗಳನ್ನ ಆ ಹನ್ನೆರಡು ಮಂದಿ ಜನನೇ ಇಸ್ರೇಲ್ ಗೋತ್ರ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಇಷ್ಟು ವಿಚಾರಗಳನ್ನ ಅಲ್ಲಿ ತುಂಬಾ ಕುಲಂಕುಷವಾಗಿ ಅವ್ರಿಗೆ ಹೇಳುವಂತ ಒಂದು ವಿಷಯ ತನಕ ನಾವು ನೋಡ್ಕೊ ಬಂದ್ವಿ ಸೊ ಆ ಒಂದು ಹನ್ನೆರಡು ಮಂದಿ ಒಂದು ಮಕ್ಕಳಲ್ಲಿ ಯೋಸೇಪನ ವಿಚಾರವಾಗಿ ಅಲ್ಲಿ ಮಾತಾಡ್ತಾರೆ ಯಾವ ರೀತಿ ಯೋಸೇಪನು ಪಾರೋನಿಗೆ ಯೋಸೇಪನನ್ನ ಆ ಸಹೋದರರು ಮಾರ್ಕೊಂಡ್ರು ಅವರು ಮಾರ್ಕೊಂಡಿನ ನಂತರ ಯುವಸೇಪನು ಯಾವ ರೀತಿ ದೇವರ ಕೃಪೆಯಿಂದ ಅಲ್ಲಿ ಪಾರೋನನಿಗೆ ಮತ್ತೆ ಅಲ್ಲಿರುವಂತ ಜನರಿಗೆ ಅವನು ಯಾವ ರೀತಿ ದೇವರಿಂದ ಅವನ ಆಶೀರ್ವಾದ ಪಟ್ಟು ಅವನು ಯಾವ್ದ ಸ್ಥಾನಕ್ಕೆ ಬಂದು ಅಂತ ಕೂಡ ಅಲ್ಲಿ ಹೇಳ್ಕೊ ಬರ್ತಾ ಇದ್ದಾರೆ ಸೊ ಈ ದಿನದಲ್ಲಿ ಇವತ್ತು ನಾವೇನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಅದರ ಮುಂದಿನ ಭಾಗನೇ ನಾನು ನೋಡ್ತಾ ಬರ್ತಾ ಇದ್ವಿ ನೋಡಿ ಇದೆಲ್ಲ ಹಳೆ ಹೊಡಪಡಿಕೆಯಲ್ಲಿ ನಾವು ಸತ್ಯವೇದದಲ್ಲಿ ಓಡು ಓದುವಂತ ಒಂದು ವಿಷಯಗಳನ್ನ ನಾವು ನೋಡ್ತೀವಿ ಯಾವ ರೀತಿ ಸ್ಟೇಫಾನನು ಆ ಸಾಕ್ಷಿ ಹೇಳುವಾಗ ಒಂದೊಂದು ವಿಷಯನು ತುಂಬಾ ಕುಲಂಕುಷವಾಗಿ ಅಲ್ಲಿ ಇರುವಂತ ಆ ಮನುಷ್ಯರ ಮುಂದೆ ಸಾಕ್ಷಿಯನ್ನ ಕೊಡೋದನ್ನ ನೋಡ್ತೀವಿ ಸೊ ಇದೆಲ್ಲ ಹೇಳ್ಕೊ ಬಂದು ಮೆಸಾಯನ ಒಂದು ಯೇಸು ಸ್ವಾಮಿಯ ವಿಚಾರದಲ್ಲಿ ಯಾವ ರೀತಿಯ ಒಂದು ಸಾಕ್ಷಿಯನ್ನ ಕೊಡ್ತಾರೆ ಅಂತ ಕೂಡ ನೋಡೋಣ ಈ ದಿನದಲ್ಲಿ ನಾವು ಆ ಅಪೋಸ್ಟ್ಲರ ಕಾರ್ಯಗಳು ಏಳನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ನಾವು ಒಂದಷ್ಟು ವಿಷಯಗಳನ್ನ ನಾವು ನೋಡೋಣ ಸತ್ಯವೇದದಿಂದ ನಾವು ವಚನಗಳನ್ನ ಓದಿ ಸಹೋದರರು ಕೊಡುವಂತ ಈ ಒಂದು ವಿಷಯಗಳನ್ನ ಕೂಡ ನಮ್ಮ ಗಮನಕ್ಕೆ ನಾವು ತರೋಣ ಅಪೋಸ್ಟ್ಲರ ಕ್ರಿಯೆಗಳು ಏಳನೇ ಅಧ್ಯಾಯ ಹನ್ನೊಂದರಿಂದ ಹದಿಮೂರು ವಚನಗಳನ್ನ ಓದೋಣ ಅಪೋಸ್ಟ್ಲ ಕ್ರಿಯೆಗಳು ಏಳನೇ ಅಧ್ಯಾಯ ಹನ್ನೊಂದರಿಂದ ಹದಿಮೂರನೇ ವಚನಗಳು ಆಗ ಐಗುಪ್ತ ಐಗುಪ್ತ ಕಾನನ್ ದೇಶಗಳಲ್ಲಿ ಎಲ್ಲೆಲ್ಲಿಯೂ ಬರ ಬಂದು ದೊಡ್ಡ ಸಂಕಟವಾಯಿತು ನಮ್ಮ ಪಿತೃಗಳಿಗೆ ಕಾಳು ಕಡ್ಡಿ ಸಿಕ್ಕಲಿಲ್ಲ ಆದರೆ ಐಗುಪ್ತ ದೇಶದಲ್ಲಿ ದವಸ ಧಾನ್ಯ ಉಂಟೆಂಬದ್ದು ಯಾಕೋಬನು ಕೇಳಿ ನಮ್ಮ ಪಿತೃಗಳನ್ನು ಮೊದಲು ಒಂದು ಸಾರಿ ಅಲ್ಲಿಗೆ ಕಳುಹಿಸಿದ್ದನು ಅವರು ಎರಡನೇ ಸಾರಿ ಬಂದಾಗ ಯೋಶೇಪನು ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡಿದ್ದನು ರೀ ಸೊ ಇಲ್ಲಿ ನಾವು ಈ ಘಟನೆಯನ್ನ ಓದುವಾಗ ನಮ್ಗೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಹಳೆ ನೋಡಬಲಿ ಯಾವ ರೀತಿ ವಿಷಯಗಳು ಇತ್ತು ಅಂತ ನಮ್ಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿರುವಂತ ಮಾಹಿತಿ ಇದನ್ನ ತುಂಬಾ ಸಿಂಪಲ್ ಆಗಿ ಇಲ್ಲಿ ಸ್ತೆಫಾನನ್ನು ಹೇಳ್ಕೊ ಬರೋದನ್ನ ನೋಡ್ತೀವಿ ಸೊ ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಈಗ ಯೋಸೇಪನು ಯಾವ ರೀತಿ ಚಿಕ್ಕ ಒಂದು ಹುಡುಗನಾಗಿದ್ದಾಗ ಒಂದು ಬಾಲಕನಾಗಿದ್ದಾಗ ಆತನನ್ನ ಸಾಯಿಸೋದಕ್ಕಿಂತ ಅಹ್ ಅವರನ್ನ ಆತನನ್ನ ಕೊಲ್ಲೋದಿಕ್ಕೆ ಅಲ್ಲಿರುವ ಸಹೋದರರು ಅಲ್ಲಿ ನಿರ್ಧಾರ ಮಾಡ್ತಾರೆ ಆದ್ರೆ ರೂಬನ್ ಆತನ ಅಣ್ಣನು ಏನ್ ಮಾಡ್ತಾನೆ ಅಂದ್ರೆ ಅವನ್ನ ಸಾಯಿಸ್ಬೇಡ್ರಿ ಅಂತ ಹೇಳಿದಾಗ ಅವನನ್ನ ಒಂದು ಹಾಳನ್ನ ಒಂದು ಹಾಳಾದ ಬಾವಿಯಲ್ಲಿ ಅವನ್ನ ಹಾಕಿ ಅವರು ಹೋಗುವಂತ ವಿಷಯ ಅದಾದ ನಂತರ ಅಲ್ಲಿ ಬರುವಂತ ಏನ್ರಿ ಆ ಐಗುಪ್ತ ಜನಕ್ಕೆ ಅವನನ್ನ ಆ ದುಡ್ಡನ್ನ ತಗೊಂಡು ಆ ಆ ಯೋಸೇಪನನ್ನ ಮಾರಿದ ವಿಷಯ ಕೂಡ ನಮಗ್ ಗೊತ್ತಿದೆ ಅದಾದ ನಂತರ ಯೋಸೋಪಿನ ಜೀವನದಲ್ಲಿ ಯಾವ ರೀತಿ ಘಟನೆಗಳ ನಡೆದ್ರು ನಡೀತು ಎಲ್ಲೆಲ್ಲಾ ಅವರು ಕಷ್ಟಗಳನ್ನ ಅನುಭವಿಸಿದ್ರು ಎಲ್ಲೆಲ್ಲಾ ಅವರು ಸೆರೆಮನೆಯಲ್ಲಿದ್ರು ಆ ಸೆರೆಮನೆಯಲ್ಲಿ ಯಾವ ರೀತಿ ಒಳ್ಳೆಯ ಒಂದು ಆ ಕೆಲಸಗಳನ್ನ ಮಾಡಿ ಆ ನಂಬಿಗಸ್ತರಾಗಿದ್ರು ಅದಾದ ನಂತರ ಪಾರೋನಿನ ಒಂದು ಅರಮನೆಯಲ್ಲಿ ಅವರು ಪಾರೋನಿಗೆ ಆ ಏನ್ರಿ ತುಂಬಾ ಆತ್ಮೀಯರಾಗಿ ಪಾರೋನ್ ನಂತರ ಯೋಸೇಪನೆ ಐಗುಪ್ತದ ಒಂದು ವಿಷಯವಾಗಿ ಅಲ್ಲಿ ನಾವು ನೋಡ್ತೀವಿ ಆ ಸಮಯದಲ್ಲಿ ದೇವರು ಯಾವ ರೀತಿ ಸಹೋದರ ಸಹೋದರರೇ ಏನಕ್ಕೋಸ್ಕರ ಈ ಒಂದು ಸಹೋದರರಲ್ಲಿ ಈ ಒಂದು ಹೊಟ್ಟೆ ಕಿಚ್ಚು ಯೋಸಪ್ಪಿನ ಮೇಲೆ ಬಂತು ಅಂತ ನಾವು ನೋಡುವಾಗ ಅವನು ಒಂದು ಕನಸನ್ನ ಕಾಣ್ತಾ ಕಾಣ್ತಾನೆ ಆ ಕನಸಲ್ಲಿ ಅಲ್ಲಿ ಆಗೋ ವಿಚಾರಗಳನ್ನ ನೋಡುವಾಗ ಅಲ್ಲಿ ಆ ಒಂದು ಧಾನ್ಯದ ಕಟ್ಟು ಅಲ್ಲಿ ಯಾವ ರೀತಿ ಹನ್ನೆರಡು ಧಾನ್ಯದ ಕಟ್ಟುಗಳು ಒಂದು ಧಾನ್ಯದ ಹನ್ನೊಂದು ಧಾನ್ಯದ ಕಟ್ಟುಗಳು ಒಂದು ಧಾನ್ಯದ ಕಟ್ಟಿನ ಮುನ್ ಮುಂದೆ ಏನ್ರಿ ಅದು ಆ ಅದು ಬಂದು ಆ ಸಾಂಗವಾಗಿ ಆತರ ಆ ಕಟ್ಟಿನ ಕಟ್ಟನ್ನ ಆ ಪೂಜಿಸುವ ವಿಷಯವಾಗಿ ಅವನು ತಿಳಿಸ್ತಾರೆ ಸೊ ಈ ವಿಷಯ ಈ ವಿಷಯಕ್ಕೋಸ್ಕರನೇ ಆ ಒಂದು ಸಹೋದರಲ್ಲಿ ಒಂದು ಒಳ್ಳೆ ಒಂದು ಹೊಟ್ಟೆ ಕಿಚ್ಚು ಬಂದು ಅವನ್ನ ಕೊಲ್ಲುವ ಒಂದು ವಿಷಯವಾಗಿ ಹೋಗಿತ್ತು ಯಾಕೋ ಮತ್ತೆ ಯಾಕೋಬನು ಆತನ ಮೇಲೆ ಇಟ್ಟಿದ್ದಂತ ಮಮತೆ ಇದು ಎರಡು ವಿಷಯಗಳು ಅವರಲ್ಲಿ ತುಂಬಾ ಎಂಥ ಒಂದು ಆಕ್ರೋಶ ಎಂಥ ಒಂದು ಕೋಪಕ್ಕೆ ಹೋಯ್ತು ಅಂದ್ರೆ ಅವನ್ನ ಸಾಯಿಸೋದಕ್ಕೂ ಇವ್ರು ತಯಾರಾಗಿತ್ತು ಆ ಒಂದು ವಿಷಯಕ್ಕೋಸ್ಕರ ಈತನು ಮಾರಲ್ಪಟ್ನು ಅಂತ ನೋಡ್ತೀವಿ ಆ ಘಟನೆ ಈಗ ನಡೆಯುವಂತ ಒಂದು ಸಂಭವವನ್ನ ಆ ರಿಯಾಲಿಟಿನ ಈಗ ನೋಡ್ತಾ ಇದ್ದ ಸಹ ಸಹ ಈಗ ಆ ಒಂದು ಯೋಸೋಪ್ಪನ ಒಂದು ವ್ಯಕ್ತಿತ್ವವನ್ನ ನೋಡಿದಾಗ ಅಲ್ಲಿ ಈಗ ದೇವರು ಯೋಸೇಪನಿಗೆ ಒಂದು ಅವಕಾಶವನ್ನ ಕೊಡ್ತಾರೆ ಈ ಒಂದು ದವಸ ಧಾನ್ಯಗಳು ಯಾವ ರೀತಿಯಲ್ಲಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಅಲ್ಲಿ ಬರ ಅಂತ ಬಂದಾಗ ಅಲ್ಲಿ ಆ ಬರದಲ್ಲಿ ಯಾರಿಗೂ ಎಲ್ಲೂ ಏನ್ರಿ ಅಲ್ಲಿ ವಚನ ಓದುವಾಗ ಕಡ್ಡಿ ಕೂಡ ಸಿಕ್ಕಿಲ್ಲ ಅಂತ ಹೇಳುವಾಗ ಆ ಐಗುಪ್ತದಲ್ಲಿ ಮತ್ತೆ ಅಲ್ಲಿ ಅಲ್ಲಿ ಸುತ್ತಮುತ್ತಲಿರುವ ಇಸ್ರಾಯೇಲ್ ದೇಶದಲ್ಲಿ ಕೂಡ ಅಲ್ಲಿ ತುಂಬ ಒಂದು ಬರದ ಪರಿಸ್ಥಿತಿ ಇತ್ತು ಅಂತ ನೋಡ್ತೀವಿ ಆವಾಗ ಯಾಕೋಬನಿಗೆ ಏನು ಸುದ್ದಿ ಬರ್ತದೆ ಅಂತ ನೋಡಬೇಕಾದ್ರೆ ಆ ಐಗುಪ್ತದಲ್ಲಿ ದವಸ ಧಾನ್ಯಗಳು ಇದೆ ಅಲ್ಲಿ ಹೋದ್ರೆ ನಮಗೆ ಸಿಗತ್ತೆ ಹೇಳಿ ಅಲ್ಲಿ ಹನ್ನೆರಡನೇ ವಚನದಲ್ಲಿ ಹೇಳ್ತಾರೆ ಮೊದಲನೇ ಸಾರಿ ಯಾಕೋಬನ ಮಕ್ಕಳು ಆ ದವಸ ಧಾನ್ಯವನ್ನ ಪಡ್ಕೊಳ್ಳೋದಕ್ಕೆ ಹೋಗ್ತಾರೆ ಸೊ ಅಲ್ಲಿ ನಡೆದಂತ ಘಟನೆಗಳು ನಮಗ್ ಗೊತ್ತು ಅದಾದ ನಂತರ ಎರಡನೇ ಬಾರಿ ಯಾಕೋಬನ ಜೊತೆ ಅಲ್ಲಿ ಹೋಗುವಂತ ವಿಷಯವನ್ನ ನೋಡಿದಾಗ ಆವಾಗ ಆವಾಗ ಸಹೋದರ ಸಹೋದರ ಎರಡನೇ ಸಾರಿ ಅವರ ಮಕ್ಕಳು ಹೋದಾಗ ಯೋಸೇಪನು ಅವರಿಗೆ ಯಾರು ಅಂತ ತಿಳಿಸುವಂತ ಒಂದು ವಿಷಯವನ್ನ ಅಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರರೇ ಅದಾದ ನಂತರ ಅವರ ಸಹೋದರಗಳನ್ನ ಕಳಿಸಿ ಯಾಕೋಬನನ್ನ ಕೂಡ ಅವರು ಕರ್ಕೊ ಕರೆದು ಐಗುಪ್ತದಲ್ಲಿ ಇರಿಸುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಇಷ್ಟು ಮಾಹಿತಿಯನ್ನ ಕೊಡ್ತಾರೆ ಸೊ ಈ ಮಾಹಿತಿಯನ್ನ ಕೊಟ್ಟಾಗ ಹನ್ನೊಂದರಿಂದ ಹದಿಮೂರನೇ ವಚನಗಳಲ್ಲಿ ನಮ್ಗೇನಪ್ಪ ಒಂದು ಮಾಹಿತಿಯನ್ನ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಒಂದು ಛಾಯೆಯನ್ನ ಕೊಡ್ತಾರೆ ಏನಪ್ಪಾ ಛಾಯೆ ಅಂದ್ರೆ ಯಾವ ರೀತಿ ಯಾಕೋ ಬ ಯೋಸೇಪನೋ ಎರಡನೇ ಬಾರಿ ಅವರ ಸಹೋದರರಿಗೆ ಅವನ ನಿಜ ನಿಜಾಂಶವನ್ನ ತಿಳಿಸಿ ಅವನು ಆತನ ಅವರ ಸಹೋದರನೂ ಅಂತ ತಿಳಿಸಿದ್ನು ಅದೇ ರೀತಿಯಲ್ಲಿ ಒಂದು ನೆ ಒಂದು ಛಾಯೆಯಾಗಿರುವಂತ ವಿಷಯ ಏನು ಅಂದ್ರೆ ಯೇಸು ಕ್ರಿಸ್ತನು ಮೊದಲನೆಯ ಬರುವಿಕೆಯಲ್ಲಿ ಅವರ ಸ್ವಂತದವರ ಹತ್ರ ಬಂದ್ರು ಆದ್ರೆ ಅವರ ಸ್ವಂತದವರು ಅವ್ರನ್ನ ಸ್ವೀಕರಿಸಿಲ್ಲ ಎರಡನೇ ಬಾರಿ ಅವರು ಕಾಣಿಸ್ಕೊಂಡಾಗ ಆ ಸ್ವಂತ ಜನರಾಗಿರುವ ಇಸ್ರೇಲ್ ಜನಕ್ಕೆ ಅವರು ಯಾರು ಅಂತ ತಿಳಿಸುವಂತ ಒಂದು ಕಾಲ ಸಮಯಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಸಹೋದರ ಸಾವಿರನೇ ಸೊ ಎರಡನೇ ಸಾರಿ ಅವರು ಇಸ್ರೇಲ್ ಜನಾಂಗಕ್ಕೆ ಅವರು ಯಾವ ರೀತಿ ಅವರ ಸಹೋದರರಾಗಿ ಇದ್ರು ಈಗ ಯಾವ ರೀತಿ ಅವರ ಪಿತೃವಾಗಿ ಬಂದಿದ್ದಾರೆ ಅಥವಾ ಅವರ ಒಂದು ತಂದೆಯ ಸ್ಥಾನದಲ್ಲಿ ಅವರು ಇದ್ದಾರೆ ಅಂತ ತೋರಿಸುವಂತ ವಿಷಯ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಇದನ್ನೇ ನಾವು ಈ ಒಂದು ವಚನಗಳಲ್ಲಿ ನಾವು ಸ್ವಲ್ಪ ಗಮನ ಕೊಟ್ಟು ನೋಡುವಾಗ ಎರಡನೇ ಬಾರಿ ಯೋಸೇಪ್ಪನು ಅದು ಅವರ ಸಹೋದರ ಮೇಲಿದ್ದ ಪ್ರೀತಿಯ ಮೇಲೆ ಅವನು ಆ ಒಂದು ದ್ವೇಷವನ್ನ ಸಾಧಿಸದೆ ಅವ್ರಿಗೆ ಯಾವುದೇ ರೀತಿಯ ಕಿರುಕುಳ ಕೊಡದೆ ಯಾವುದೇ ರೀತಿಯ ಒಂದು ಆ ಏನ್ರ ಅವ್ರಿಗೆ ಪನಿಷ್ಮೆಂಟ್ ಕೊಡದೆ ಅವ್ರನ್ನ ಪ್ರೀತಿ ಮಮತೆಯಿಂದ ಅವ್ರನ್ನ ಸ್ವೀಕಾರ ಮಾಡಿ ಅವರ ತಪ್ಪುಗಳನ್ನ ಮನ್ನಿಸಿ ಮಣ್ಣ ಅವರು ತಪ್ಪುಗಳ ಮೇಲೆ ಗಮನ ಕೊಡದೆ ಅವರನ್ನ ಅಲ್ಲಿ ಮನ್ನ ಮನ್ನಿಸಿ ಅವ್ರನ್ನ ಸಹೋದರಗಳ ಒಂದು ಸ್ಥಾನದಲ್ಲಿ ಅವನು ಅಲ್ಲಿ ಅಳುವಂತ ಒಂದು ಸಂಗತಿ ಕೂಡ ನಾವು ನೋಡ್ತೀವಿ ಸೊ ಇದು ಒಂದು ನಿಜವಾದ ಪ್ರೀತಿಗೆ ಅಲ್ಲಿ ಒಂದು ಛಾಯೆಯಾಗಿದೆ ಇದೇ ರೀತಿಯಲ್ಲಿ ಯಾವ ಯಹುದ್ಯರು ದೇವರಿಂದ ಆರಿಸಿಕೊಂಡಿರುವ ಯಹುದ್ಯರು ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡದೆ ಅವ್ರನ್ನ ಕುಂದಾಕಿದ್ರು ಸಹೋದರ ಸಹೋದರರೇ ಅದೇ ಯಹೂದಿಯರನ್ನ ಎರಡನೇ ಬಾರಿ ಯೇಸು ಸ್ವಾಮಿ ಈ ಲೋಕಕ್ಕೆ ಅವರು ಕಾಣಿಸ್ಕೊಳ್ಳುವಾಗ ಅಥವಾ ಅವರ ಪ್ರಸನ್ನತೆಯನ್ನ ನಾವು ನೋಡುವಾಗ ಬರುವಂತ ದಿನಗಳಲ್ಲಿ ಈ ಲೋಕದ ಆಶೀರ್ವಾದವನ್ನ ದೇವರು ದಯಪಾಲಿಸುವಾಗ ಮೊಟ್ಟ ಮೊದಲನೇದಾಗಿ ಯಹೂದಿಯರಿಗೆ ಯೇಸು ಕ್ರಿಸ್ತನು ಯಾರು ಅಂತ ಅವರು ತೋರಿಸುವಂತ ವಿಷಯಗಳನ್ನು ನಮಗೆ ನಮಗೆ ಸತ್ಯವೇದದಲ್ಲಿ ಬರೆಯುವಂಥದ್ದಾಗಿದೆ ಸೊ ಈ ವಿಚಾರಗಳನ್ನ ನಮ್ಮ ಗಮನಕ್ಕೆ ನಾವು ತರುವಂತ ವಿಷಯವಾಗಿದೆ ಸೋದರ ಸಹೋದರರೇ ಸೊ ಅದಾದ ನಂತರ ಏನಾಗ ಏನಾಯಿತು ಅಂತ ಅಲ್ಲಿ ಹೇಳುವಂಥದ್ದು ಅಪೋಸ್ಲರ ಕ್ರಿಯೆಗಳು ಏಳನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರು ವರ್ಷಗಳನ್ನ ಓದೋಣ ಏಳನೇ ಅಧ್ಯಾಯ ಹದಿನಾಲ್ಕರಿಂದ ವಚನಗಳು ಆಮೇಲೆ ಯೋಶೇಪನು ತನ್ನ ತಂದೆಯಾದ ಯಾಕೋಬನನ್ನು ತನ್ನ ಎಲ್ಲ ಬಂಧು ಬಳಗವನ್ನು ಒಟ್ಟಿಗೆ ಎಪ್ಪತ್ತೈದು ಮಂದಿಯನ್ನು ಕರಕಳಿಸಿದ ಕಳಿಸಲಾಗಿ ಯಾಕೋಬನು ಐಗುಪ್ತ ದೇಶಕ್ಕೆ ಇಳಿದು ಹೋದನು ಅಲ್ಲಿ ಅವನು ನಮ್ಮ ಪಿತೃಗಳು ತಿರುಗಿ ಹೋದರು ಅವನು ನಮ್ಮ ಪಿತೃಗಳು ತೀರಿ ಹೋದರು ಅವರನ್ನು ಶಕೇಮೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಮ್ಮೋರನ ಮಕ್ಕಳಿಂದ ಅಬ್ರಾಂನು ಬೆಳ್ಳಿ ಕೊಟ್ಟು ಕೊಂಡುಕೊಂಡಿದ್ದ ಸಮಾಧಿ ಒಳಗೆ ಇಟ್ಟರು ಸರಿ ಸೊ ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಈಗ ಸೇಫಾನನು ಇನ್ನ ಸ್ವಲ್ಪ ವಿಷಯಗಳನ್ನ ಅಲ್ಲಿ ತಿಳಿಸ್ತಾರೆ ಏನಂತ ತಿಳಿಸ್ತಾರೆ ಅಂದ್ರೆ ಸೌದ್ರ ಸಹೋದರರೇ ಸೊ ಯೋಶ ಯೋಶೇಪನು ಮತ್ತೆ ಅಲ್ಲಿ ಅವರ ಸಹೋದರರಿಗೆ ಕಾಣಿಸ್ಕೊಂಡ ನಂತರ ಯಾಕೋಬನನ್ನ ಕರೆದು ಐಗುಪ್ತಿಗೆ ಕರ್ಕೊಂಡ್ಬರ್ತಾರೆ ಸೊ ಅಲ್ಲಿ ಒಂದು ಲಕ್ಕವನ್ನ ಕೊಡ್ತಾರೆ ಅಂದ್ರೆ ಎಪ್ಪತ್ತೈದು ಮಂದಿ ಅಲ್ಲಿ ಐಗುಪ್ತಿಗೆ ಬರುವಂತ ಒಂದು ವಿಷಯವನ್ನ ಹೇಳ್ತಾರೆ ಯಾಕೋಬನು ಏನ್ರಿ ಅವರ ಮಕ್ಕಳು ಅವರ ಅವರ ಮಕ್ಕಳ ಹೆಂಡತಿಯರು ಮಕ್ಕಳು ಇವರೆಲ್ಲ ಒಟ್ಟಾರೆ ಅಲ್ಲಿ ಎಪ್ಪತ್ತೈದು ಮಂದಿ ಅಲ್ಲಿ ಆ ಐಗುಪ್ತಿಗೆ ಬರುವಂತ ಒಂದು ವಿಷಯವನ್ನ ಅಲ್ಲಿ ಯಾಕೋಬನು ತಿಳಿಸುವಂತ ಅಲ್ಲಿ ಸ್ಟೇಫಾನನು ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರ ಸೊ ಅದಾದ ನಂತರ ಅವರಿಗೆ ಒಂದು ವಿಶೇಷವಾದ ಜಾಗವನ್ನ ಪಾರೋನಿಂದ ಯೋಸೇಪನು ಅವರಿಗೆ ಕೊಡ್ತಾರೆ ಯಾರು ಅಂತ ನೋಡ್ಬೇಕಾದ್ರೆ ಗರ್ಷೋಮ್ ಅನ್ನುವ ಒಂದು ಪ್ರದೇಶವನ್ನ ವಿಶೇಷವಾಗಿ ಈ ಈ ಬಂದದ್ದಂತ ಅವರ ತಂದೆ ಮತ್ತೆ ಸಹೋದರಗಳಿಗೆ ಒಂದು ವಿಶೇಷವಾದ ಜಾಗವನ್ನೇಪನ್ ಏನ್ ಮಾಡ್ತಾರ್ರಿ ಅಲ್ಲಿ ಕೊಡುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಆ ಒಂದು ಜಾಗದಲ್ಲಿ ಅವರು ಇದ್ದು ಅನೇಕ ದಿನಗಳಾದ ನಂತರ ಅವ್ರು ಹೇಳ್ತಾರೆ ಯಾಕೋಬನು ತೀರಿಕೊಂಡ ಅದಾದ ನಂತರ ಅವರ ಸಹೋದರರು ಕೂಡ ಅಲ್ಲಿ ಅವರ ಪಿತೃಗಳು ಕೂಡ ಅಲ್ಲಿ ತೀರ್ಕೊಂಡ್ರು ಅಂತ ಹೇಳುವಂತದ್ದಾಗಿದೆ ಆದ್ರೆ ಒಂದು ವಿಷಯವನ್ನ ಅಲ್ಲಿ ಏನಂತ ಅಂದ್ರೆ ಅಲ್ಲಿ ಸಹೋದರ ಸಹೋದರರೇ ಒಂದು ವಿಶೇಷವಾದ ಜಾಗದಲ್ಲಿ ಅವ್ರನ್ನೆಲ್ಲಾನು ಅಲ್ಲಿ ದಫನ್ ಮಾಡ್ತಾರೆ ಅಥವಾ ಅಲ್ಲಿ ಅವರು ಮಣ್ ಮಾಡ್ತಾರೆ ಅಂತ ನೋಡ್ತೀವಿ ಎಲ್ಲಪ್ಪ ಅಂತ ನೋಡ್ಬೇಕಾದ್ರೆ ಸಹೋದರ ಸಾವಿರ ಅಲ್ಲಿ ಅಬ್ರಹಾಮ್ನು ಕೊಂಡುಕೊಂಡಂತ ಒಂದು ಜಾಗ ಆ ಜಾಗದಲ್ಲಿ ಈ ಪಿತೃಗಳನ್ನ ಮತ್ತೆ ಅಲ್ಲಿ ಅಲ್ಲಿ ಆ ಒಂದು ಆ ಯೋಸೇಪನನ್ನ ಕೂಡ ಸಹೋದರ ಸಾವಿರ ಅಲ್ಲಿ ಯೋಸೇಪನ ವಿಷಯವಾಗಿ ನೋಡ್ಬೇಕಾದ್ರೆ ಅಲ್ಲಿ ಯಾಕೋಬನು ಮತ್ತೆ ಅವರ ಪಿತೃಗಳು ಎಲ್ರೂನು ಆ ಒಂದು ಸಮಾಧಿಯಲ್ಲಿ ಅಥವಾ ಆ ಒಂದು ಜಾಗದಲ್ಲಿ ಮಣ್ಣ ಮಾಡಿದ್ರು ಅಂತ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ ಸಹೋದರ ಸಹೋದರರೆ ಸೊ ಈ ವಿಚಾರಗಳನ್ನ ಅಲ್ಲಿ ಹೇಳ್ಕೊ ಬರುವಾಗ ಸಹೋದರ ಸಹೋದರರೇ ಅಲ್ಲಿ ನಾವು ನೋಡುವಾಗ ಆ ಯಾಕೋಬನು ಮತ್ತೆ ಲೇಹ ಇವರು ಎಲ್ಲಿ ಇವ್ರನ್ನ ಮಣ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಹೆಬ್ರೋನ್ ಅನ್ನುವ ಒಂದು ಜಾಗದಲ್ಲಿ ನಾವು ವಿಷಯಗಳನ್ನ ನೋಡ್ತೀವಿ ಆದ್ರೆ ಯೋಸೇಪನ ಒಂದು ಆ ಶರೀರ ಮತ್ತೆ ಆ ಮೂಳೆಗಳು ಅದನ್ನ ಆ ನಾವು ನೋಡುವಾಗ ಐಗತ್ತಿನಿಂದ ಬರುವಾಗ ಸಹೋದರ ಸಹೋದರರೇ ಅದು ಅದನ್ನ ಹೊತ್ಕೊಬಂದು ಶೇಚೇಮ್ ಅನ್ನುವ ಒಂದು ಜಾಗದಲ್ಲಿ ಅದನ್ನ ಬರಿ ಮಾಡಿದ್ರು ಯಾಕಂದ್ರೆ ಯೋಸೇಪನು ಸಾಯಕ್ಕೆ ಮುಂಚೆ ಆತನ ಆಸೆಯನ್ನ ಆತನ ಒಂದು ಆ ಅವನಿಗಿರುವಂತ ಆಸೆ ಏನಂದ್ರೆ ಅವನು ಯಾವ ಒಂದು ದೇಶದಿಂದ ಅಥವಾ ಕಾನಾನ್ ದೇಶ ಅಥವಾ ಐಗುಪ್ತಿನಿಂದ ಇಸ್ರೇಲ್ಗೆ ಸೇರುವಂತ ದೇಶದಲ್ಲಿ ನನಗೆ ದೇವರು ಕೊಡುವಂತ ಆ ಒಂದು ಕಾನಾನ್ ದೇಶಕ್ಕೆ ನಾನು ಸೇರುವಂತೆ ನನ್ನನ್ನ ನೀವು ನನ್ನ ಎಳುಬುಗಳನ್ನ ಏನ್ ಮಾಡ್ರಿ ನೀವು ನೀವು ತೆಗೆದು ಅಲ್ಲಿ ನೀವು ಮನ್ ಮಾಡ್ರಿ ಅಂತ ಹೇಳುವ ಒಂದು ವಿಚಾರವಾಗಿ ಅಲ್ಲಿ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಅವನ ಆಸೆಯ ಪ್ರಕಾರ ಅವರು ಆ ವಿಷಯವನ್ನ ಮಾಡಿದ್ರು ಅಂತ ಕೂಡ ಅಲ್ಲಿ ಸ್ಪಷ್ಟವಾಗಿ ಒಂದೊಂದು ವಿಷಯನು ತುಂಬಾ ಸ್ಪಷ್ಟವಾಗಿ ಬರೆಯುವಂತ ಒಂದು ಕಾರ್ಯವಾಗಿದೆ ಸಹೋದರ ಸೌಧ ಸೊ ಈಗ ಏನಾಗತ್ತಂತ ನೋಡ್ಬೇಕಾದ್ರೆ ಯೋಸೇಪನು ಇರೋ ತನಕ ಅಲ್ಲಿ ಸಹೋದರ ಸಹೋದರ್ರೆ ಯೋಸನು ಇರೋ ತನಕ ಅಲ್ಲಿ ಅವರ ಕುಟುಂಬಕ್ಕೆ ಒಂದು ಒಳ್ಳೆಯ ಒಂದು ಏನ್ರಿ ಅವರ ನೋಡ್ಕೊಳ್ಳೋ ರೀತಿ ಅಲ್ಲಿ ಇರುವಂತ ಅರಸರು ಅವ್ರನ್ನ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ನಡೆಸ್ಕೋತಾ ಇದ್ರು ಆದ್ರೆ ಇಲ್ಲಿ ಈಗ ಒಂದು ವಿಶೇಷವಾದ ಒಂದು ವಿಷಯ ಹೇಳ್ತಾರೆ ಏನಂದ್ರೆ ಯಾಕೋಬನು ಈಗ ದೇವರ ಒಂದು ವಿಷಯವಾಗಿ ಹೇಳುವಾಗ ಏಳನೇ ಅಧ್ಯಾಯ ಹದಿನೇಳು ಹದಿನೆಂಟು ವಚನಗಳನ್ನ ಓದೋಣ ಏಳನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟು ವಚನಗಳು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ಕಾಲವು ಹತ್ತಿರಕ್ಕೆ ಬರುತ್ತಿರುವಾಗ ನಮ್ಮ ಜನರು ಐಗುಪ್ತ ದೇಶದಲ್ಲಿ ಹೆಚ್ಚಿ ಬಹಳವಾದರು ಯೋಶೇಪನು ಅರಿಯದ ಬೇರೊಬ್ಬ ಅರಸನನ್ನು ಆಳ್ವಿಕೆಗೆ ಬಂದನು ಈಗ ಅನೇಕ ವರ್ಷಗಳಾದ ನಂತರ ತತ್ರ ನಾನೂರು ವರ್ಷ ಅಲ್ಲಿ ಕಳೆದ ನಂತರ ಅಲ್ಲಿ ವಚನ ಹೇಳ್ತದೆ ದೇವರು ವಾಗ್ದಾನ ಮಾಡಿರುವ ಒಂದು ಕಾಲ ಸಮಯ ಬಂದಾಗ ಅಂತ ನಮಗೆ ಇಲ್ಲಿ ಆ ಸೇಫಾನನ್ನು ಆತನ ಮಾತಲ್ಲಿ ತಿಳಿಸುವಂತದ್ದಾಗಿತ್ತು ಸೊ ದೇವರು ಏನಪ್ಪ ವಾಗ್ದಾನ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ನಿನಗೆ ಈ ಒಂದು ವಿಚಾರದಲ್ಲಿ ನಿಮಗೆ ಕಾನಾನ್ ದೇಶವನ್ನ ಕೊಡ್ತೀನಿ ಅಂತ ಅಬ್ರಹಮಿಗೆ ಒಂದು ವಾಗ್ದಾನವನ್ನ ಮಾಡಿದ್ರು ಆ ವಾಗ್ದಾನಕ್ಕೆ ಆ ವಾಗ್ದಾನಕ್ಕೆ ಅನುಗುಣವಾಗಿ ಅವರು ಐಗುಪ್ತಲ್ಲಿ ಅವರ ಗುಲಾ ಅವರು ಬಂದು ಆ ದಾಸತ್ವದಲ್ಲಿ ಇದ್ದಾಗ ಈಗ ದೇವರ ಒಂದು ಆ ಒಂದು ಅವ್ರು ಮಾಡಿದಂತ ವಾಗ್ದಾನಕ್ಕೆ ಕಾಲ ಸಮಯ ಬಂತು ಈಗ ಏನ್ ಮಾಡ್ತಾರೆ ಅಂದ್ರೆ ಐಗುಪ್ತದಿಂದ ಇವ್ರನ್ನ ಬಿಡುಗಡೆ ಮಾಡುವಂತ ಒಂದು ಸಮಯ ಅಲ್ಲಿ ಕೂಡು ಬಂತು ಅಂತ ಕೂಡ ನಮ್ಗೆ ಸ್ಪಷ್ಟವಾಗಿ ವಚನ ಹೇಳ್ತದೆ ಆ ಒಂದು ಸಮಯ ಬಂದಾಗ ಪಾರೋನನು ಸತ್ತೋಗಿದ್ರು ಆದ ನಂತರ ಬಂದ ಅರಸರಿಗೆ ಯೋಸೈಪನು ಯಾವ ರೀತಿಯ ವ್ಯಕ್ತಿಯಾಗಿದ್ದ ಯಾವ ರೀತಿ ಅವನ ಪಾರೋನಿಗೆ ತುಂಬಾ ಒಂದು ಶ್ರೇಷ್ಠವಾದ ಒಂದು ಮನುಷ್ಯನಾಗಿದ್ದ ಅವನಿಂದ ಏನೆಲ್ಲ ಒಳ್ಳೇದು ನಡೀತು ಅವರ ಕುಟುಂಬದವರು ಯಾರು ಅವರೆಲ್ಲ ಯಾರಾಗಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಈಗ ವಿಷಯವನ್ನ ನೋಡುವಾಗ ಈ ನಾನು ಹತ್ತತ್ರ ನಾನೂರು ವರ್ಷ ಕಾಲದಲ್ಲಿ ಏನಾಗಿತ್ತಂದ್ರೆ ಎಪ್ಪತ್ತೈದು ಮಂದಿಯಾಗಿ ಬಂದಂತ ಇಸ್ರೇಲ್ ಜನಾಂಗದವರು ಅಥವಾ ಯಾಕೋಬು ಮತ್ತೆ ಅವರ ಮಕ್ಕಳು ಈಗ ಹತ್ತತ್ರ ಎರಡು ಮಿಲಿಯನ್ ಅಥವಾ ಎರಡು ಏನ್ರಿ ಟೂ ಮಿಲಿಯನ್ ಅಂತ ಹೇಳ್ತಾರೆ ಸೊ ಇಲ್ಲಿ ಹತ್ತತ್ರ ಇಪ್ಪತ್ತು ಲಕ್ಷ ಮಂದಿ ಅಲ್ಲಿ ಆಗ್ಲೇ ಇಸ್ರೇಲ್ ಕುಲದವರು ಐಗುಪ್ತಲ್ಲಿ ಇದ್ರು ಅಂತ ಕೂಡ ಇಲ್ಲಿ ನಮ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಸೊ ಎಪ್ಪತ್ತೈದು ಮಂದಿಯಾಗಿ ಬಂದವರು ನಾನೂರು ವರ್ಷದಲ್ಲಿ ಆ ತತ್ರ ಅವರು ಏನಾದ್ರಿ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಐದು ಪಟ್ಟು ಈ ರೀತಿ ಅವ್ರು ಬೆಳೆದು ಆ ಒಂದು ಇಸ್ರೇ ಆ ಒಂದು ಐಗುಪ್ತದಲ್ಲಿ ಇಸ್ರೇ ಐಗುಪ್ತ ಜನಕ್ಕೆ ಒಂದು ಏನಾಗಿದ್ರು ಒಂದು ಅಡ್ಡಿಯಾಗಿ ಇವರು ಇರೋದಕ್ಕೆ ಪ್ರಾರಂಭ ಮಾಡಿದ್ರು ಇವರು ಇವರ ಜನಸಂಖ್ಯೆ ಅತಿ ಹೆಚ್ಚಾಗಿ ಆಯ್ತು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರೇ ಈ ಒಂದು ವಿಷಯದಲ್ಲಿ ನೋಡುವಾಗ ಅತತ್ರ ನಾವು ನೋಡುವಾಗ ಸಹೋದರ ಸಹೋದರೇ ಈ ಒಂದು ವಿಚಾರಗಳು ನಡೆದಾಗ ಈಗ ಯಾಕೋಬು ಯಾರು ಅಥವಾ ಯೋಸೇಪನ ಯಾರು ಇವ್ರು ಯಾರು ಏನಕ್ಕೆ ಇವ್ರು ಬಂದ್ರು ಇವ್ರು ಯಾವ ರೀತಿ ಇಲ್ಲಿ ಇಷ್ಟು ಜನಸಂಖ್ಯೆ ಹೆಚ್ಚಾಯ್ತು ಅಂತ ಇದೆಲ್ಲ ವಿಚಾರಗಳನ್ನ ನೋಡುವಾಗ ಸಹೋದ್ರ ಸವರೆಡೆ ಆ ಬಂದಿರುವಂತ ಅರಸನು ಈಗ ಅರಸನ ಏನಾಯ್ತು ಅಂತ ನೋಡ್ಬೇಕಾದ್ರೆ ಇವ್ರನ್ನ ಏನಾದ್ರೂ ಮಾಡಿ ಇವ್ರನ್ನ ಈಗ ಇಲ್ಲಿಂದ ಇವ್ರನ್ನ ದೂರ ಮಾಡ್ಬೇಕು ಈ ಐಗುಪ್ತದಿಂದ ಇವ್ರನ್ನ ಏನ್ ಮಾಡ್ಬೇಕ್ರಿ ಇವ್ರಿಗೆ ಕಿರುಕುಳಗಳನ್ನ ಕೊಟ್ಟು ಇವ್ರನ್ನ ದಾಸತ್ವದಲ್ಲಿ ಇಟ್ಟು ಇವ್ರನ್ನ ಏನ್ ಮಾಡ್ಬೇಕ್ರಿ ಈ ದೇಶದಿಂದ ದೇಶದಲ್ಲಿ ಇಟ್ಟು ಇವರು ಮತ್ತೆ ಬೆಳಿದೇ ಇರಂಗೆ ಇವ್ರಿಗೆ ನಾವು ಅಡ್ಡಿಯನ್ನ ಮಾಡಬೇಕು ಅಂತೇಳಿ ಸಹೋದರ ಸಹೋದರರೇ ಅಲ್ಲಿ ಆ ಅರಸನ್ನು ನಿರ್ಧಾರ ಮಾಡುವಂತ ವಿಷಯವನ್ನ ನೋಡ್ತೀವಿ ಈ ರೀತಿಯ ಒಂದು ಮನಸ್ಥಿತಿಗೆ ಆ ಐಗುಪ್ತಿನ ಜನರು ಮತ್ತೆ ಅರಸನು ಬಂದಾಗ ಅವ್ರಿಗೆ ದಬ್ಬಾಳಿಕೆಗಳು ಅವ್ರಿಗೆ ಅವರು ದಾಸತ್ವವು ತುಂಬಾ ಕಷ್ಟವಾದ ಒಂದು ಪರಿಸ್ಥಿತಿ ಬಂತು ಸಹೋದರ ಸಹೋದರೇ ಈಗ ವಿಶೇಷವಾಗಿ ನಾವೇನ್ ನೋಡ್ತೀವಿ ಅಂದ್ರೆ ಈಗ ಸ್ಟೇಫಾನನು ಇನ್ನೊಂದು ಒಂದು ಆ ವ್ಯಕ್ತಿಯನ್ನ ಈಗ ಅಲ್ಲಿ ತಿಳಿಸ್ತಾ ಇದ್ದಾರೆ ಒಂದು ತುಂಬಾ ಮುಖ್ಯವಾಗಿ ಅಬ್ರಹಾಮನಿಂದ ಪ್ರಾರಂಭ ಮಾಡಿದ್ರು ಈಗ ಏನಾಗತ್ತಂದ್ರೆ ಇನ್ನೊಂದು ವ್ಯಕ್ತಿಯನ್ನ ಈಗ ನಮಗೆ ಅಲ್ಲಿ ಈ ಒಂದು ಸಾಕ್ಷಿಯಲ್ಲಿ ಇನ್ನೊಂದು ವ್ಯಕ್ತಿಯನ್ನ ಅಲ್ಲಿ ತರ್ತಾ ಇದ್ದಾರೆ ಈಗ ಯಾರು ಅಂತ ನೋಡ್ಬೇಕಾದ್ರೆ ಅಪ್ಪೋಸ್ಟರ ಕಾರ್ಯಗಳು ಎರಡನೇ ಏಳನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವಚನಗಳನ್ನ ನೋಡೋಣ ಏಳನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವಚನಗಳು ಈ ಅರಸನು ನಮ್ಮ ಜನರಲ್ಲಿ ಕುಯುಕ್ತಿ ಮಾಡಿ ಅವರ ಕೂಸುಗಳನ್ನು ಜೀವದಿಂದ ಉಳಿಸಬಾರದೆಂದು ಹೊರಗೆ ಹಾಕಿಸಿ ನಮ್ಮ ಪಿತೃಗಳನ್ನು ಕ್ರೂರವಾಗಿ ನಡೆಸಿದನು ಆ ಸಮಯದಲ್ಲೇ ಮೋಸೆಯು ಹುಟ್ಟಿದನು ಅವನು ಸುಂದರನು ಸುಂದರವಾಗಿದ್ದನು ಮತ್ತು ತಂದೆಯ ಮನೆಯಲ್ಲಿ ಮೂರು ತಿಂಗಳು ಬಚ್ಚಿಟ್ಟಲ್ಪಟ್ಟು ಆಮೇಲೆ ಅವನನ್ನು ಸಾಕಬ್ರದಿ ಆಮೇಲೆ ಅವನನ್ನು ಹೊರಗೆ ಹಾಕಿದ್ದಾಗ ಪಾರೋನ್ ಮಗಳು ಅವನನ್ನು ಎತ್ತಿಕೊಂಡು ಹೋಗಿ ತನ್ನ ಮಗನಾಗಿ ಸಾಕಿದ್ದಳು ಮೋಸೆಯು ಐಗುಪ್ತ ದೇಶದವರ ಸರ್ ಸರ್ವಾಯ್ದಗಳೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು ಆ ಸರಿ ಓಕೆ ಸೊ ಈಗ ಒಂದು ಪ್ರಬಲವಾದ ಅಲ್ವಾ ತುಂಬಾ ಒಂದು ಫೇಮಸ್ ಆದ ವ್ಯಕ್ತಿಯನ್ನ ಸತ್ಯವೇದದಲ್ಲಿ ನಾವು ನೋಡ್ತಾ ಇರ್ತೀವಿ ಅವ್ರನ್ನ ಈಗ ಸೇಫಾನ ಇಂಟ್ರೊಡ್ಯೂಸ್ ಮಾಡ್ತಾರೆ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ಆ ಇದ್ದಂತ ಅರಸನ ಕ್ರೂರತೆ ಹೆಚ್ಚಾಗ್ತಾನೆ ಬಂತು ಇದೆಲ್ಲ ಯಾಕೆ ಅಂತ ನೋಡ್ಬೇಕಾದ್ರೆ ನಾವು ಅದ್ ಏನ್ರಿ ಹದಿನೇಳನೇ ಅಧ್ಯಾಯದಲ್ಲಿ ಒಂದು ವಚನದಲ್ಲಿ ಒಂದು ವಿಷಯ ಓದ್ತೀವಿ ಏನಂದ್ರೆ ದೇವರು ವಾಗ್ದಾನ ಮಾಡುವ ಸಮಯ ಬಂದಾಗ ಅಂತ ಬರೀತೀವಿ ಸೊ ಇದೆಲ್ಲ ದೇವರ ಅಪ್ಪನೆಯಿಂದ ದೇವರ ಒಂದು ಏನ್ರಿ ಒಂದು ಅವರ ಒಂದು ಸಂಕಲ್ಪದಲ್ಲಿ ಇದೆಲ್ಲ ನಡೆಯುವಂತದ್ದಾಗಿದೆ ಸೊ ಅವರ ಸಂಕಲ್ಪದಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಅವರ ಮಕ್ಕಳನ್ನ ಸಾಯಿಸುವ ಒಂದು ಪರಿಸ್ಥಿತಿ ಅವರು ಬೆಳಿಬಾರ್ದು ಅಂತ ಅವ್ರನ್ನ ಕೊಲ್ ಕುಂದಾಕುವ ಸ ವಿಷಯಗಳು ಎಲ್ಲ ಬಂದಾಗ ನಾವು ನೋಡಿದ್ವಿ ಆ ಘಟ ಘಟನೆ ನಮಗೆ ಗೊತ್ತು ಸೊ ಈಗ ಮೋಶೆಯನ ಒಂದು ಜನ್ಮ ಅಥವಾ ಮೋಸೆ ಇಲ್ಲಿ ಹುಟ್ಟುವಂತ ಒಂದು ಸಮಯ ಮೋಸೆ ಹುಟ್ಟುವಂಥ ಸಮಯದಲ್ಲಿ ನಮಗೆ ಗೊತ್ತಿದೆ ಯಾವ ರೀತಿ ಅಲ್ಲಿ ಇರುವಂತ ಅರಸನು ಎಲ್ಲ ಮಕ್ಕಳನ್ನ ಸಾಯಿಸುವ ಒಂದು ಪ್ರಕಟೆಯನ್ನ ಪ್ರಟ ಪ್ರಕಟಣೆಯನ್ನ ಅಲ್ಲಿ ಒಡಿಸಿದ್ರು ಆ ಆಜ್ಞೆಯ ಪ್ರಕಾರ ಎಲ್ಲ ಮಕ್ಕಳು ಅಲ್ಲಿ ಕೊಲ್ಲಲ್ಪಟ್ರು ಐಗುಪ್ತ ಜನರಿಂದ ಆಗ ಇಲ್ಲಿ ವಚನ ಓದುವಾಗ ಆಕೆ ಆ ಆತನ ತಾಯಿ ಅವನನ್ನ ಮೂರು ತಿಂಗಳು ತುಂಬಾ ಕಷ್ಟಪಟ್ಟು ಅವರು ಅವನು ಕೊಂದಾಗ್ದಂಗೆ ಅವನನ್ನ ಮನೆಯಲ್ಲಿ ಬಚ್ಚಿಟ್ರು ಆದ್ರೆ ದಿನಗಳು ನಡೀತಾ ನಡೀತಾ ಆತನನ್ನ ಕಾಪಾಡಕ್ಕೆ ಆಕೆ ಕೈಯಲ್ಲಿ ಆಗದೆ ಇರುವಾಗ ಅವರನ್ನ ಯಾವ ರೀತಿ ಆ ನದಿಯಲ್ಲಿ ಒಂದು ದೋಣಿಯನ್ನ ಮಾಡಿ ಅವ್ರನ್ನ ಏನ್ರಿ ಅವ್ರನ್ನ ಬಿಟ್ಟರು ಆ ಒಂದು ದೋಣಿಯಲ್ಲಿ ಯಾವ ರೀತಿ ಆ ದೋಣಿಯು ಪಾರೋನಿನ ಮಗಳ ಒಂದು ಏನ್ರಿ ಒಂದು ಜಾಗದಲ್ಲಿ ಅವರು ಅದು ಹೋಗಿ ಆ ಪಾರೋನಿನ ಮಗಳು ಯಾವ ರೀತಿ ಆತನನ್ನ ತಗೋ ತೆಗೆದು ಅವನ ರಾಜನ ಮನೆಯಲ್ಲಿ ಯಾವ ರೀತಿ ಬೆಳೆಸಿದ್ರು ಅಂತ ಕೂಡ ನಮ್ಗೆ ಹಿನ್ನೆಲೆಗಳು ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ ಸೊ ಸ್ಟೇಫಾನನು ಎಷ್ಟು ಮಾಹಿತಿಯನ್ನ ಆ ಕಾಲದಲ್ಲಿ ಅವರ ಪಿತೃಗಳ ವಿಚಾರವಾಗಿ ಅವರ ಒಂದು ಹಿಸ್ಟ್ರಿನ ಎಷ್ಟು ಓದಿದಿರ್ಬೇಕು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸೋದರ ಸೌದರ ಅಲ್ವಾ ಸೊ ಅಲ್ಲಿ ಎಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ನಮಗೆ ಯಾವ ರೀತಿ ಅಂದ್ರೆ ನಮಗೆ ಸುಮಾರು ಟೆಕ್ನಾಲಜಿ ಇದೆ ನಮಗೆ ಕೈಯಲ್ಲಿ ಸತ್ಯವೇದವಿದೆ ನಮಗೆ ಮಾಹಿತಿ ಸಿಗೋದ್ರಲ್ಲಿ ಏನು ಅಂತ ಏನು ದೊಡ್ಡ ಒಂದು ವಿಚಾರ ಇಲ್ಲ ಆದ್ರೆ ಸ್ಟೇಫಾನನು ಆ ಒಂದು ಕಾಲ ಸಮಯದಲ್ಲಿ ಒಬ್ಬ ಯಹೂದಿಯನಾಗಿ ಅವರ ಪಿತೃಗಳ ಬಗ್ಗೆ ಎಷ್ಟು ಮಾಹಿತಿಯನ್ನ ಅವ್ರು ಪಡ್ಕೊಂಡಿದ್ದಾರೆ ಅಂತ ನೋಡಿ ಅವರ ದೇಶ ಭಕ್ತಿಯನ್ನ ನೋಡಿ ಅವರ ಒಂದು ಅವರ ಒಂದು ಆ ಒಂದು ದೇಶದ ಒಂದು ವಿಚಾರ ಎಷ್ಟು ಮುಖ್ಯವಾಗಿ ಅವ್ರು ತಿಳ್ಕೊಂಡ್ರಿದ್ದು ಅಂತ ಕೂಡ ನೋಡ್ಬೇಕು ಸಹದರ ಸಹೋದರರೇ ಸೊ ಹಂಗಿರುವಾಗ ಇಷ್ಟೆಲ್ಲಾ ಟೆಕ್ನಾಲಜಿ ಇಷ್ಟೆಲ್ಲ ನಮಗೆ ಸತ್ಯವೇದಗಳು ಎಷ್ಟು ಯಾವ ರೀತಿಯಲ್ಲಿ ನಮಗೆ ಸಿಗ್ತಾ ಇದೆ ಎಷ್ಟು ಟ್ರಾನ್ಸ್ಲೇಷನ್ಸ್ ಟ್ರಾನ್ಸ್ಲೇಷನ್ಸ್ನ ನೋಡ್ತಾ ಇದೀವಿ ಎಷ್ಟು ಗ್ಯಾಜೆಟ್ಸ್ ಗಳಲ್ವಾ ಎಷ್ಟು ಗಳಲ್ಲಿ ನಾವು ಸತ್ಯವೇದನ್ನ ನಾವು ಪರಿಶೀಲನೆ ಮಾಡೋಕ್ಕೆ ಅವಕಾಶ ಇದೆ ಸೊ ಈ ಅವಕಾಶಗಳನ್ನ ನಾವು ಹೆಂಗೆ ಉಪಯೋಗಿಸ್ಕೋಬೇಕು ದೇವರ ಸಂಕಲ್ಪವನ್ನ ದೇವರ ಯೋಜನೆಯನ್ನ ನಮಗೆ ಸಹೋದರ ಮೂಲಕ ನಮಗೆ ಸತ್ಯವೇದ ಒಂದು ಮುಖ್ಯತ್ವವನ್ನ ನೋಡ್ತಾ ಇದ್ದೀವಿ ಆ ಸಹೋ ಆ ಒಂದು ಆ ಸತ್ಯವೇದ ಮುಖ್ಯತ್ವಗಳನ್ನ ನೋಡೋ ಒಂದು ವಿಷಯದಲ್ಲಿ ದೇವರ ಸಂಕಲ್ಪವನ್ನ ತಿಳಿಸುವಂತ ಸಹೋದರರುಗಳು ನಮ್ಗೆ ಎಂತ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಸೊ ಇದೆಲ್ಲ ನಾವು ಎಷ್ಟು ಒಂದು ಅರಿವನ್ನ ಪಡ್ಕೊಳ್ಳಕ್ಕೆ ನಮ್ಮ ಪ್ರಯಾಸಗಳಿದೆ ಇದೆಲ್ಲ ಕೂಡ ತುಂಬಾ ಮುಖ್ಯವಾಗಿದೆ ಸಹೋದರ ಸಹೋದರರೇ ಯಾಕಂದ್ರೆ ನಾವು ಕೂಡ ಸಾಕ್ಷಿ ಕೊಡುವಂತ ಒಂದು ಕಾಲ ಸಮಯದಲ್ಲಿ ಬದುಕ್ತಾ ಇದ್ದೀವಿ ನಾವು ಪಡ್ಕೊಂಡಿರುವಂತ ಈ ಬೆಳಕನ್ನ ನಾವು ಸಾಕ್ಷಿಯಾಗಿ ಯಾರಿಗಾದ್ರೂ ಕೊಡಬೇಕು ಅಂದ್ರೆ ನಾವು ಯಾವ ರೀತಿ ಕೊಡಬೇಕು ಅದಕ್ಕೆ ಬೇಕಾಗಿರುವಂತ ಜ್ಞಾನ ಅದಕ್ಕೆ ಬೇಕಾಗಿರುವಂತ ನಾಲೆಜು ಎಷ್ಟು ನಾವು ತಯಾರಾಗಿರ್ಬೇಕು ಎಷ್ಟು ನಾವು ಅದನ್ನ ಮಾಡ್ಬೇಕ್ರಿ ಸಂಗರಣೆ ಮಾಡ್ಬೇಕು ಅಂತಾನೆ ಈ ಸೇಫಾರಣ ವಿಷಯದಲ್ಲಿ ನಾವು ಒಂದು ಮುಖ್ಯವಾದ ಒಂದು ತಿಳುವಳಿಕೆಗೆ ನಾವು ಬರಬೇಕು ಸಹೋದರ ಸಹೋದರ ಯಾರೋ ಹೇಳದಂಥ ಮಾಹಿತಿಯನ್ನ ನಾವು ತಗೊಂಡು ನಾವು ಸಾಕ್ಷಿಯಾಗಿ ಕೊಡಕ್ಕಾಗಲ್ಲ ನಾವು ಖುದ್ದಾಗಿ ಸತ್ಯವೇದವನ್ನ ಪರಿಶೀಲನೆ ಮಾಡಿ ಆ ಪರಿಶೀಲನೆ ಮಾಡುವಾಗ ನಾವಿರುವಂತ ಇರುವಂತ ಈ ಸತ್ಯದ ಬೆಳಕು ಎಷ್ಟು ಅಮೂಲ್ಯವಾದದ್ದು ಎಷ್ಟು ಎಷ್ಟು ಒಂದು ಬೆಳೆ ಬಾಳುವಂಥದ್ದು ಅಂತ ನಾವು ಖುದ್ದಾಗಿ ಅದನ್ನ ಏನ್ ಮಾಡ್ಬೇಕ್ರಿ ಅದನ್ನ ರುಚಿ ನೋಡ್ಬೇಕು ಅದನ್ನ ನೋಡಿದಾಗ್ಲೆ ನಾವು ಬೇರೆಯೊಬ್ಬರಿಗೆ ಸಾಕ್ಷಿ ಕೊಡೋದಕ್ಕೆ ತುಂಬಾ ಉಪಯೋಗ ಆಗತ್ತೆ ದೇವರ ಒಂದು ಸಂಕಲ್ಪ ಅಥವಾ ದೇವರು ನಮ್ಮನ್ನ ತೆಗೆದು ಅವರು ಬಳಸಿಕೊಳ್ಳುವಂಥ ಒಂದು ವಿಚಾರವಾಗಿ ನಾವು ಆಗೋದಕ್ಕೆ ನಮ್ಮನ್ನ ಮಾಡ್ಬೇಕ್ರಿ ನಾವು ತುಂಬಾ ಅತಿ ಹೆಚ್ಚಾದ ಜ್ಞಾನ ನಮಗೆ ಮುಖ್ಯವಾಗಿದೆ ದೇವರ ವಿಚಾರದಲ್ಲಿ ದೇವರ ನಮಗೆ ಎಲ್ಲಾನು ದೇವರು ನಮ್ಮ ನಮ್ಮ ಕಣ್ಗಳನ್ನು ತೆರೆದು ಬ ಬ ಏನ್ರಿ ಇದ್ದಂಥ ಲೋಕವು ಇರುವಂಥ ಲೋಕವು ಬರುವಂಥ ಲೋಕವು ಇದು ಮೂರ ಬಗೆನೂ ನಮಗೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ನಾವು ಸಾಕ್ಷಿ ಹೇಳುವ ಈ ಲೋಕದ ಜನರಿಗೆ ಎಷ್ಟು ಜ್ಞಾನವಾಗಿ ಈ ಸಾಕ್ಷಿಯನ್ನ ಹೇಳಬೇಕು ಅಂದ್ರೆ ನಮಗೆ ಅಷ್ಟು ಮಾಹಿತಿ ಅಥವಾ ನಮ್ಗೆ ಅಷ್ಟು ಸತ್ಯವೇದ ಮಾಹಿತಿ ಇರಬೇಕು ದೇವರ ಸಂಕಲ್ಪದ ಮಾಹಿತಿ ಇರಬೇಕು ಸೌರರೇ ಅದಕ್ಕೆ ನಾವು ಸ್ತೆಫಾನಗೆ ಸ್ಟೇಫಾನನನ್ನ ನಮ್ ನಮ್ಗೆ ಒಂದು ಒಳ್ಳೆ ಸಾಕ್ಷಿಯಾಗಿ ತಗೊಂಡು ನಾವು ಕೂಡ ಅದೇ ರೀತಿಯ ಒಂದು ವಿಚಾರಗಳನ್ನ ನಮ್ಮ ಮನಸ್ಸಲ್ಲಿ ಇರಿಸ್ಕೊಳ್ಳೋದಕ್ಕೆ ದೇವರ ಶಕ್ತಿ ದೇವರ ಪವಿತ್ರಾತ್ಮನ ಒಂದು ಅನುಗ್ರಹ ಮತ್ತೆ ಆತನ ಕೃಪೆಗೋಸ್ಕರ ನಾವು ಯಾವಾಗ್ಲಿ ಬೇಡವರಾಗಿರ್ಬೇಕು ಸೋದರ ಸಹೋದರನೇ ಸ್ಟೇಫಾರನಿಗೆ ಇಷ್ಟು ಮಾಹಿತಿ ತುಂಬಾ ಲೇಸ್ ಆಗಿ ಸಿಕ್ಕಿಲ್ಲ ತುಂಬಾ ಈಸಿಯಾಗಿ ಸಿಕ್ಕಿಲ್ಲ ಅವರು ಹುಡುಕಿ ಅವರ ಪಿತೃಗಳ ಬಗ್ಗೆ ಇಷ್ಟು ವಿಷಯನ ಅವ್ರ ಏನ್ ಮಾಡಿರ್ಬೇಕು ಕಲಿತಿರ್ಬೇಕು ನಮ್ಗೆ ಕೂಡ ಈ ದಿನದಲ್ಲಿ ತುಂಬಾ ಈಸಿಯಾಗಿ ದೇವರ ಅರಿವು ನಮಗೆ ಕೊಡ್ತಾ ಇದಾರೆ ದೇವರು ಆದ್ರೆ ಎಷ್ಟು ಜ್ಞಾನವಾಗಿ ನಾವು ಇದನ್ನ ನಾವು ಬಳಸ್ಕೊತಾ ಇದೀವಿ ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರರೇ ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಮೋಶೆಯ ಬಗ್ಗೆ ಸ್ಟೇಫಾನನ್ನು ಬರೆಯುವಾಗ ಅಲ್ಲಿ ನಾವು ನೋಡ್ತೀವಿ ಯಾವ ರೀತಿ ಮೋಶೆ ಅಲ್ಲಿ ಮರಣದಿಂದ ಕಾಪಾಡ ಕಾಪಾಡಲ್ಪಡ್ತಾರೆ ಆ ಮರಣದಿಂದ ಕಾಪಾಡಲ್ಪಟ್ಟಾಗ ಅವರು ಯಾವ ರೀತಿ ಪಾರೋಣಿನ ಮಗಳ ಒಂದು ಆ ಒಂದು ಅರಮನೆಯಲ್ಲಿ ಅವರು ಬೆಳೆಯುವಂತದ್ದಾಗಿದ್ದಾರೆ ಅಂತ ಹೇಳುವಾಗ ಆ ಪಾರೋಣಿನ ಮಗಳು ಕೂಡ ತನ್ನ ಸ್ವಂತ ಮಗನಾಗಿ ಅವರನ್ನ ಸ್ವೀಕಾರ ಮಾಡಿ ಅವರನ್ನ ಒಂದು ರಾಜನ ಒಂದು ಸ್ಥಾನದಲ್ಲಿ ಅವರನ್ನ ಬೆಳೆಸುವಂತ ಒಂದು ವಿಷಯವಾಗಿದೆ ಸಹೋದರ ಸಹೋದರೇ ಅದಾದಾಗ ಅಲ್ಲಿ ಮೋಶೆಯ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಏನು ಅಂತ ನೋಡ್ಬೇಕಾದ್ರೆ ಮೋಶೆಯು ತುಂಬಾ ಸುಂದರವಾಗಿದ್ದ ಅಂತ ಒಂದು ವಿಷಯವನ್ನ ಬರೀತಾರೆ ಅಲ್ವಾ ಮೋಸೆಯ ಒಂದು ಆ ಒಂದು ಸುಂದರತೆಯ ಬಗ್ಗೆ ಅನೇಕ ವಿಚಾರಗಳನ್ನ ಕೊಡುವಾಗ ಆ ಆಚೆ ನೋಟಕ್ಕೆ ಸುಂದರವಾಗಿರೋದು ಮಾತ್ರ ಅಲ್ಲ ಆ ಇಪ್ಪತ್ತೆರಡನೇ ವಚನದಲ್ಲಿ ಬರೆಯುವಾಗ ಏನ್ ಬರೀತಾರೆ ಅಂದ್ರೆ ಮೋಶೆ ಐಗುಪ್ತಿನ ಸಕಲ ಜ್ಞಾನದಲ್ಲಿಯೂ ಬೆಳೆದೋನಾಗಿದ್ರು ಅಂತ ಬರೀತಾರೆ ನೋಡ್ರಿ ಆ ಪಾರೋಣಿನ ಒಂದು ಮಗಳು ಆತನನ್ನ ಯಾವ ರೀತಿ ಬೆಳೆಸುದ್ರು ಅಂದ್ರೆ ಅವನು ಬರುವಂತ ದಿನಗಳಲ್ಲಿ ಐಗುಪ್ತಿಗೆ ಅರಸನಾಗಿರ್ಬೇಕು ಅಂತ ಅವ್ರನ್ನ ಬೆಳೆಸಿದ್ರು ಎಲ್ಲಾ ರಾಜತಂತ್ರಗಳು ಎಲ್ಲಾ ರಾಜರಾಗುವ ರಾಜರಾಗುವುದಕ್ಕೆ ಅವನ್ನ ಎಲ್ಲಾ ರೀತಿಯಲ್ಲೂ ಅವ್ರನ್ನ ಏನ್ ಮಾಡಿದ್ರಂತೆ ಅಲ್ಲಿ ಬೆಳೆಸಿದ್ರು ಅಂತ ನೋಡ್ತೀವಿ ಅದಕ್ಕೆ ಅಲ್ಲಿ ವಚನ ನೋಡ್ತ ನೋಡುವಾಗ ಅವನು ಎಲ್ಲಾ ಐಗುಪ್ತಿದ ಎಲ್ಲಾ ಜ್ಞಾನದಲ್ಲಿ ಬೆಳೆದ್ರು ಅಂತ ನೋಡ್ಬೇಕಾದ್ರೆ ಅವರು ಬೇರೆ ಮಾತಿನ ಅವರು ಎಷ್ಟು ಅದ್ಭುತವಾಗಿದ್ರು ಅಥವಾ ಎಷ್ಟು ಮೈಕಿಯಾಗಿದ್ರು ಅಂದ್ರೆ ಅವರ ಅವರ ವಾಕ್ಯದಲ್ಲಿ ಅವನ ಮಾತುಗಳಲ್ಲಿ ಅವನ ಕ್ರಿಯೆಗಳಲ್ಲಿ ಕೂಡ ಅವನೇನಾಗಿದ್ರಂತೆ ತುಂಬಾ ಒಂದು ಬಲಶಾಲಿಯಾಗಿದ್ದ ಅಂತ ಆ ವಚನ ಹೇಳ್ತದೆ ಸಹೋದರ ಸಹೋದರೇ ಆ ಇಪ್ಪತ್ತೆರಡನೇ ವಚನವನ್ನ ಓದೋಣ ಸಿಸ್ಟರ್ ಏಳು ಇಪ್ಪತ್ತೆರಡು ಮೋಸೆಯು ಐಗುಪ್ತ ದೇಶದವರ ಸರ್ವೈವಿದ್ಯೆಗಳಲ್ಲಿಯೂ ಉಪದೇಶ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿ ಸಮರ್ಥನಾದನು ಹಾ ನೋಡ್ರಿ ಸಮರ್ಥನಾದನು ಅಂತ ಬರ್ತದೆ ಸೊ ಸಹ ಅವರ ಐಗುಪ್ತದ ಒಂದು ಜ್ಞಾನ ಆ ಒಂದು ಐಗುಪ್ತದ ಜ್ಞಾನ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಮೋಶೆಯ ಕಾಲದಲ್ಲೇ ಈ ಪಿರಮಿಡ್ ಎಲ್ಲ ಏನ್ ಮಾಡಿದ್ರಿ ಅಲ್ಲಿ ಕಟ್ಟಿದ್ರು ಅಂತ ನಮ್ಗೆ ಮಾಹಿತಿ ಇದೆ ಸೊ ಈ ಪಾರೋಣಿನ ಸಮಯದಲ್ಲಿ ಕೂಡ ಅಲ್ಲಿ ಆ ಪಿರಮಿಡ್ಗಳ ಕಟ್ಟೋದಕ್ಕೆ ಇವತ್ತು ಕೂಡ ಅದು ಒಂದು ವಿಸ್ಮಯವಾಗಿದೆ ಸೆವೆಂತ್ ವಂಡರ್ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಪಿರಮಿಡ್ ಕೂಡ ಒಂದಿದೆ ಸೊ ಅವರು ಯಾವ ರೀತಿ ಅದನ್ನ ಕಟ್ಟಿದ್ರು ಅಂತ ಈಗಲೂ ಕೂಡ ಊಹೆ ಮಾಡಕ್ ಆಗ್ತಾ ಇಲ್ಲ ಅದನ್ನ ನಂಬಕ್ಕೆ ಆಗ್ತಾ ಇಲ್ಲ ಅಲ್ವಾ ಬೇರೆ ಒಂದು ಏನ್ರಿ ಒಂದು ಪ್ಲಾನೆಟ್ ಇಂದ ಯಾವುದೋ ಯಾರೋ ಬಂದು ಇವ್ರನ್ನ ಕಟ್ಟೋದಕ್ಕೆ ಇವ್ರನ್ನ ಹೆಲ್ಪ್ ಮಾಡಿರ್ಬೋದು ಅಂತ ಈಗಿರೋ ಒಂದು ರಿಸರ್ಚಸ್ ಏನ್ ಮಾಡ್ತಾರೆ ಇದನ್ನೆಲ್ಲ ಹೇಳ್ತಾರೆ ಆದ್ರೆ ನಮಗೆ ಗೊತ್ತಿಲ್ಲ ಆದ್ರೆ ಆ ಕಾಲ ಸಮಯದಲ್ಲಿ ಮೋಶೆ ಇದ್ರು ಅಂತ ಹೇಳ್ಬೇಕಾದ್ರೆ ಅವರು ಎಂತ ಜ್ಞಾನವನ್ನ ಐಗುಪ್ತದಲ್ಲಿ ಪಡ್ಕೊಂಡಿದ್ರು ಅಂತ ಕೂಡ ನಮಗೆ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಆ ವಿಚಾರಗಳನ್ನ ನೋಡುವಾಗ ಈಗ ನಾವು ನೋಡುವಾಗ ಸಹೋದರ ಸಹೋದರೇ ಇಷ್ಟು ಮಾಹಿತಿಯನ್ನ ಸ್ಟೇಫಾನನ್ನು ಕೊಡಬೇಕು ಅಂತ ಯಾರ ಮುಂದೆ ಕೊಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಶಾಸ್ತ್ರಿಗಳು ಪರಿಸಾಯರು ಸದಿಸಾಯರು ಇಲ್ಲಿ ಎಲ್ರು ಏನ್ರಿ ಅವ್ರಿಗೆ ಆದಂತ ಒಂದು ಏನ್ರಿ ಆ ಶಾಲೆಗಳಿಗೆ ಹೋಗಿ ಅವರು ಈ ಮಾಹಿತಿಯನ್ನ ಪಡ್ಕೊಂಡಿರ್ಬೇಕು ಅವರ ಈಕ್ವಲ್ ಆಗಿ ಈ ಈಗ ಏನ್ ಮಾಡ್ತಾ ಇದ್ದಾರ್ರಿ ಇಲ್ಲಿ ನಿಂತು ಅವ್ರಿಗೆ ಸರಿಸಮಾನವಾಗಿ ಆತನ ಜ್ಞಾನವನ್ನ ತೋರಿಸ್ತಾ ಇದ್ದಾರೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರಿ ಸೊ ಅದಕ್ಕೆ ಒಂದು ಕಡೆ ಸಹೋದರ ಹೇಳ್ತಾರೆ ಯಾವ ರೀತಿ ಒಂದು ಯಹೂದ್ಯನಾಗಿ ಅವನು ಮಾಹಿತಿಯಲ್ಲಿ ತುಂಬಾ ಶ್ರೇಷ್ಠನಾಗಿದ್ನೋ ಅದೇ ರೀತಿ ಸೇಫಾನನ್ನು ಕೂಡ ದೇವರ ವಿಚಾರದಲ್ಲಿ ಅವರ ಮಾಹಿತಿಯಲ್ಲಿ ಒಂದು ಶ್ರೇಷ್ಠವಾದ ಒಂದು ವ್ಯಕ್ತಿಯಾಗಿದ್ರು ಅಂತ ಕೂಡ ಹೋಲಿಕೆ ಮಾಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಆ ರೀತಿ ನಾವು ನೋಡುವಾಗ ಸಹೋದರ ಸಹೋದರ ಇಲ್ಲಿ ವಿಷಯವನ್ನ ಹೇಳುವಾಗ ಅಲ್ಲಿ ಕೂಡಿದಂತ ಆ ಒಂದು ಸಮೂಹದಲ್ಲಿ ಇದ್ದಂತ ವ್ಯಕ್ತಿಗಳು ಏನೂ ಈತನಲ್ಲಿ ತಪ್ಪು ಕಣ್ಣು ಕಾಣದೇ ಇರುವಂತ ವಿಚಾರ ವಿಚಾರವಾಗಿ ಇವರು ಈ ಸಾಕ್ಷಿಯನ್ನ ಹೇಳ್ಕೊ ಬರ್ತಾ ಇದ್ದಾರೆ ಈಗ ಅಲ್ವಾ ಸ್ವಲ್ಪ ಅವ್ರಿಗೆ ಏನಾದ್ರೂ ಅವ್ರನ್ನ ಅವರ ಬಗ್ಗೆ ಈನಾಗಿ ಅಥವಾ ಅವರನ್ನ ಇನ್ಸಲ್ಟ್ ಮಾಡೋ ರೀತಿಯಲ್ಲಿ ಇವರು ಪ್ರಾರಂಭ ಮಾಡ್ಬಿಟ್ಟಿದ್ರೆ ಸೇಫಾನನು ಇಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಅವ್ರು ಬಿಡ್ತಾ ಇರ್ಲಿಲ್ಲ ಸೊ ಅದರಿಂದ ಅಲ್ಲಿ ತುಂಬಾ ಜ್ಞಾನವಾಗಿ ತುಂಬಾ ಒಂದು ಏನ್ರಿ ಕೇರ್ಫುಲ್ ಆಗಿ ಅಲ್ಲಿ ಯಾವುದೇ ರೀತಿಯಲ್ಲಿ ಈ ಒಂದು ಸಾಕ್ಷಿಯನ್ನ ಹೇಳೋದಕ್ಕೆ ಹಡೆ ಏನ್ರಿ ಅಡ್ಡಿ ಇರಬಾರದು ಅಂತ ದೇವರ ಜ್ಞಾನದಿಂದ ಸ್ತೆಫಾನನು ಇದನ್ನೆಲ್ಲ ಹೇಳ್ಕೊಬರುವಂತದ್ದಾಗಿದೆ ಬರುವಂತದ್ದಾಗಿದೆ ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಾವಿರ ಯೋಸೇಪನ ಯೋಸಪ್ಪು ಯೋಸೇಪ್ಪನು ಸತ್ತು ಆ ಕನಿಷ್ಠ ಅತತ್ರ ಅರವತ್ತೈದು ವರ್ಷಗಳ ನಂತರ ಮೋಶೆ ಅಲ್ಲಿ ಹುಟ್ಟಿದ್ದನ್ನ ಒಂದು ಮಾಹಿತಿಯನ್ನ ಕೊಡ್ತಾರೆ ನಮ್ಗೆ ಸೊ ಅಲ್ಲಿ ಸಹೋದರ ಸಹೋದ್ರೆ ಯೋಸೋಪನ ಸತ್ತ ನಂತರ ಅಲ್ಲಿ ಅವರ ಸಂತತಿ ಯಾವ ರೀತಿ ಬೆಳೀತು ಆ ಸಂತತಿ ಬೆಳೆದಾಗ ದೇವರ ಒಂದು ವಾಗ್ದಾನದ ಪ್ರಕಾರ ಒಂದು ಕಾಲ ಸಮಯ ಅಲ್ಲಿ ಪ್ರಾರಂಭ ಆಯಿತು ಆ ಕಾಲ ಸಮಯ ಬಂದಾಗ ದೇವರು ಯಾವ ರೀತಿ ಅಲ್ಲಿ ವಿಷಯಗಳನ್ನ ನಡೆಸಿದ್ರು ಅಂತ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ ಸಹೋದರ ಸಹೋದರೇ ಸೊ ಮೋಶೆಯ ಬಗ್ಗೆ ನಾವು ನೋಡುವಾಗ ನಮ್ಮ ಸಹೋದರರಾದ ರಸಲ್ ಬ್ರದರು ಅವರ ಒಂದು ಬರವಣಿಗೆಯಲ್ಲಿ ಈ ಮೋಶೆಯ ವಿಚಾರವಾಗಿ ಅನೇಕ ಕಾರ್ಯಗಳನ್ನ ಬರೆದಿದ್ದಾರೆ ಸೊ ಅದರ ವಿಚಾರವಾಗಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಮೋಶೆಯ ವಿಚಾರಗಳಲ್ಲಿ ಕೂಡ ಯಾವ ರೀತಿ ಮೋಶೆ ಆ ಐಗುಪ್ತದಲ್ಲಿ ಇದ್ದ ಆ ಒಂದು ಜ್ಞಾನದ ಭಂಡಾರದಲ್ಲಿ ಅವರು ಯಾವ ರೀತಿಯ ಜ್ಞಾನದ ಭಂಡಾರವಾಗಿದ್ರು ಅಂತ ಕೂಡ ಅಲ್ಲಿ ಬರೀತಾರೆ ಸಹೋದರ ಸಹೋದರೇ ಅವರು ಎಲ್ಲ ವಿಷಯದಲ್ಲೂ ಅವರು ಏನಾಗಿದ್ರಿ ತಜ್ಞರಾಗಿದ್ರು ಅಂತ ಬರೀತಾರೆ ಯಾವ ರೀತಿ ಅಂದರೆ ಅವರು ಮ್ಯಾಕ್ಸಲ್ಲಿ ಪ್ರಬಲವಾಗಿದ್ರು ಅವರು ಅಸ್ಟ್ರಾನಮಿಯಲ್ಲಿ ಮೆಡಿಸನ್ನಲ್ಲಿ ಅಲ್ಲಿ ಎಲ್ಲದ್ರಲ್ಲೂ ಅವರು ಶ್ರೇಷ್ಠವಾದ ಮಾಹಿತಿಯನ್ನ ಪಡ್ಕೊಂಡಿರ್ಬೇಕು ಯಾಕೆ ಅಂದ್ರೆ ಸಹೋದರ ಸಹೋದರ ಅದು ಮಾತ್ರವಲ್ಲ ಐಗುಪ್ತದ ಒಂದು ರಾಜಭಾರದಲ್ಲಿ ಕೂಡ ಅವರು ತುಂಬಾ ಜ್ಞಾನವಂತರಾಗಿದ್ರು ಅವರು ಯಾವ ರೀತಿ ಅವರು ಏನಾಗಿದ್ರಂತೆ ಅವರು ಅವರು ಅಷ್ಟು ಜ್ಞಾನವನ್ನ ಪಡ್ಕೊಂಡಿದ್ರು ಅಂತ ಕೂಡ ಅಲ್ಲಿ ಹೇಳುವಂತದ್ದಾಗಿದೆ ಸೌದ್ರ ಸೌರರೇ ಸೊ ಈ ವ್ಯಕ್ತಿಯನ್ನ ನಾವು ಹೋಲಿಕೆ ಮಾಡುವಾಗ ಬರುವಂತ ಮೆಸೆಯ ಯಾವ ರೀತಿಯ ಒಂದು ಏನ್ರಿ ಜ್ಞಾನದಲ್ಲಿ ತುಂಬಿರೋರಾಗಿದ್ರು ಅಂತ ಕೂಡ ಇಲ್ಲಿ ಸ್ಟೇಫಾನನು ಅಲ್ಲಿ ಆ ವಿಷಯವನ್ನ ಹೇಳುವ ರೀತಿಯಲ್ಲಿ ಇಲ್ಲಿ ಮೋಶೆಗೆ ಮೋಶೆಯ ಬಗ್ಗೆ ಮಾತನಾಡುವಾಗ ಅಷ್ಟು ಒಂದು ಜ್ಞಾನವಂತ ಅಂತ ಮಾತನಾಡುವ ವಿಷಯ ಕೂಡ ನೋಡ್ತೀವಿ ಸೌ ಸೌಧರೇ ಅಲ್ಲಿ ಮಾತಿನಲ್ಲೂ ಕಾರ್ಯಗಳಲ್ಲೂ ಅಂತ ಬರ್ತದೆ ಅಲ್ವಾ ಮೋಸೆ ಅಲ್ಲಿ ಪರಾಕ್ರಮಶಾಲಿ ಅಥವಾ ಇವಸ್ ಮೈಟಿ ಅಂತ ಬರೀತಾರೆ ಸೊ ಮೋಶೆಯಲ್ಲಿ ಒಂದು ಪರಾಕ್ರಮಶಾಲಿಯಾಗಿ ಮಾತಿನಲ್ಲೂ ಕಾರ್ಯಗಳಲ್ಲೂ ಅಂತ ಬರೆಯುವಾಗ ಸಹೋದರ ಸಹೋದರೇ ಅವ್ರು ಯಾವ ರೀತಿಯ ಒಂದು ವ್ಯಕ್ತಿತ್ವವನ್ನ ತೋರಿಸಿದ್ದಾರೆ ಅಂತ ಕೂಡ ನಮಗೆ ಬರ್ತದೆ ಸಹೋದರ ಸಹೋದರೇ ಅವ್ರ ಅನೇಕ ಯುದ್ಧಗಳನ್ನ ಅವರು ನಡೆಸಿದ್ರು ಆ ಯುದ್ಧಗಳಲ್ಲಿ ಅವರು ಜಯವನ್ನ ಹೊಂದಿದ್ರು ಯಾವಾಗ ಐಗುಪ್ತದಲ್ಲಿ ಅವನು ಬಾಲಕನಾಗಿದ್ದಾಗ ಎಬ್ಬಸ್ತ ಎಬ್ಬನಸ್ಥನಾಗಿದ್ದಾಗ ರಾಜರ ಒಂದು ಅರಮನೆಯಲ್ಲಿ ಅವನು ನಡೆಸುವಾಗ ಅವರು ಅನೇಕ ಯುದ್ಧಗಳಲ್ಲಿ ಅವರು ಜಯವನ್ನ ಹೊಂದಿರಬೇಕು ಅವರು ಅನೇಕ ದೊಡ್ಡ ದೊಡ್ಡ ಏನ್ರಿ ಅವರು ಅಲ್ಲಿ ಸಹೋದರ ಬರೆಯುವಾಗ ಬರೀತಾರೆ ಅವರು ದೋಣಿಗಳನ್ನ ಅಲ್ವಾ ದೊಡ್ಡ ದೊಡ್ಡ ಸಮುದ್ರದಲ್ಲಿ ಹೋಗುವಂತ ದೋಣಿಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಬರೀತಾರೆ ಅವರು ಬಿಲ್ಡಿಂಗ್ಸ್ ನ ಯಾವ ರೀತಿ ದೊಡ್ಡ ದೊಡ್ಡ ಒಂದು ಕಟ್ಟಡಗಳನ್ನ ಕಟ್ಟಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ರು ಅಂತ ಕೂಡ ಬರೀತಾರೆ ಅದೇ ರೀತಿಯಲ್ಲಿ ಸಹೋದರ ಸಹೋದರೇ ಯಾವ ರೀತಿ ನ್ಯಾಯ ನ್ಯಾಯವನ್ನ ಅಲ್ಲಿ ಒಂದು ಲಾ ಮೇಕರ್ ಆಗಿ ಒಂದು ನ್ಯಾಯಸ್ಥನಾಗಿ ಅಲ್ಲಿ ಐಗುಪ್ತಲ್ಲಿ ಅದನ್ನ ನಡೆಸಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸವರರೇ ಸೊ ಈ ಎಲ್ಲಾ ವಿಚಾರಗಳು ನಾವು ನೋಡುವಾಗ ಮೋಸೆಯ ಒಂದು ಜ್ಞಾನದ ಬಗ್ಗೆ ಅಲ್ಲಿ ಒಂದು ಅರಿವನ್ನ ನಮಗೆ ಮಾಹಿತಿಯನ್ನ ಕೊಡ್ತಾ ಇದಾರೆ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರ ಸೋದರರೇ ಈಗ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ ಮೋಶೆಯ ಏನ್ರಿ ಒಂದು ದೇವರ ಸಂಕಲ್ಪದ ಪ್ರಕಾರ ಅವರ ವಾಗ್ದಾನದ ಪ್ರಕಾರ ಅಲ್ಲಿ ಐಗುಪ್ತದಲ್ಲಿ ಒಂದು ಏನ್ರಿ ಒಂದು ಆ ಇಸ್ರೇಲ್ ಜನಾಂಗದವರು ಈಗ ಐಗುಪ್ತದಿಂದ ಅವರು ವಾಗ್ದಾನ ಮಾಡುವಂತ ಕಾನಾಣಿಗೆ ಬರಬೇಕು ಅದಕ್ಕೋಸ್ಕರ ಈ ಒಂದು ವಿಷಯನ ದೇವರು ಅನುಮತಿ ಮಾಡಿದ್ರು ಆ ಅನುಮತಿ ಮಾಡುವ ಸಮಯದಲ್ಲಿ ಮೋಶೆಯನ್ನ ಅಲ್ಲಿ ಏನ್ ಮಾಡಿದರೆ ಅಲ್ಲಿ ಭೂಮಿಗೆ ತಂದ್ರು ಆ ಮೋಶೆ ನಲವತ್ತು ವರ್ಷ ಆಗೋ ತನಕ ಇಸ್ರೇಲ್ ಜನಾಂಗ ಜನಾಂಗದವ್ರನ್ನ ಏನ್ರಿ ಆ ಅರಣ್ಯದಲ್ಲಿ ನಡೆಸೋದಿಕ್ಕೆ ಮೋಶೆಯನ್ನ ತಯಾರಿ ಮಾಡ್ತಾ ಇದ್ದಾರೆ ಈಗ ದೇವ್ರು ಅಲ್ವಾ ಸೊ ಈಗ ಮೋಶೆಗೆ ನಲವತ್ತು ವರ್ಷ ಕಾಲ ಸಮಯ ವಯಸ್ಸಾದಾಗ ಈಗ ದೇವರು ಯಾವ ರೀತಿ ಒಂದು ವಿಚಾರವನ್ನ ಮಾಡ್ತಾರೆ ಅಂತ ಏಳನೇ ಅಧ್ಯಾಯ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ವಚನಗಳನ್ನ ಏಳನೇ ಅಧ್ಯಾಯ ಮೂರರಿಂದ ಇಪ್ಪತ್ತೈದು ವಚನಗಳು ಅವನಿಗೆ ನಲವತ್ತು ವರ್ಷ ವಯಸ್ಸು ತುಂಬುತ್ತಾ ಇರಲು ಇಸ್ರಾಯೇಲ್ ವಂಶಸ್ಥರಾದ ತನ್ನ ಸಹೋದರರನ್ನು ಹೋಗಿ ನೋಡಬೇಕೆಂಬ ಆಸೆಯು ಅವನ ಹೃದಯದಲ್ಲಿ ಹುಟ್ಟಿತ್ತು ಅವರಲ್ಲಿ ಒಬ್ಬನಿಗೆ ಅನ್ಯಾಯವಾಗುವುದನ್ನು ಅವನು ನೋಡಿ ಅವನಿಗೆ ಆಶ್ರಯ ಕೊಟ್ಟು ಬಿಡಿಸುವ ಐಗುಪ್ತನನ್ನು ಹೊಡೆದು ಹಾಕಿ ಮುಯಿಗೆ ಮುಯಿ ತೀರಿಸಿದನು ದೇವರ ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತ ಮಾಡುತ್ತಾನೆಂಬ ಎಂಬತ್ತು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದನು ನೋಡ್ರಿ ಈಗ ಮೋಶೆಯ ಬಗ್ಗೆ ತಿಳಿಸ್ತಾರೆ ಅವನು ಮಗುವಾಗಿ ಊಸಾಗಿ ಅವನು ಮರಣವನ್ನ ಚೀಸಿ ಈಗ ಪಾರೋಣಿನ ಅರಮ ಅರಮನೆಯಲ್ಲಿ ಒಬ್ಬ ರಾಜನಾಗಿ ಬೆಳೀತಾ ಇದ್ದಾನೆ ನಲವತ್ತು ವರ್ಷ ಅವನು ಆ ರಾಜ್ಯತ್ವದಲ್ಲಿ ಆ ಒಂದು ಅರಮನೆಯಲ್ಲಿ ಒಂದು ಎಂಥ ಒಂದು ಬದುಕನ್ನ ಅವ್ರು ಬದುಕಿರಬೇಕು ಅಂತ ನಾವು ಏನೂ ಮಾಡಕ್ಕಾಗಲ್ಲ ನಮ್ಗೆ ಅನೇಕ ಪಿಕ್ಚರ್ನ ತೆಗೆದಿದ್ದಾರೆ ಈ ಮೋಸೆಯ ಬಗ್ಗೆ ನಾವು ಪಿಕ್ಚರ್ಸ್ನೆಲ್ಲ ನೋಡಿರ್ತೀವಿ ಅಲ್ವಾ ಮೂವೀಸ್ ಎಲ್ಲ ನೋಡಿರ್ತೀವಿ ಅದರಲ್ಲಿ ಯಾವ ರೀತಿ ಐಗುಪ್ತದಲ್ಲಿ ಆ ಒಂದು ಶ್ರೇಷ್ಠವಾದ ಒಂದು ಎಷ್ಟು ಒಂದು ಐಶ್ವರ್ಯ ತುಂಬಿದಂತ ರಾಜರಾಗಿದ್ರು ಯಗು ಅಗುಕ್ತದಲ್ಲಿ ಅಂತ ನೋಡ್ತಾ ಇದ್ವಿ ಆ ಒಂದು ಏನ್ರಿ ಐಶ್ವರ್ಯ ತುಂಬಿದಂತ ಒಂದು ಅರಮನೆಯಲ್ಲಿ ನಲವತ್ತು ವರ್ಷ ಕಾಲ ಮೋಸ ಏನ್ ಮಾಡಿದ್ರಿ ಎಲ್ಲಾ ವಿಷಯಗಳನ್ನ ಅನುಭವಿಸಿದ್ರು ಅದಾದ ನಂತರ ಈಗ ವಚನ ಹೇಳ್ತದೆ ದೇವರ ಸಂಕಲ್ಪದ ಪ್ರಕಾರ ಈಗ ದೇವರು ಮೋಶೆ ಹೃದಯವನ್ನ ಸ್ವಲ್ಪ ಏನ್ ಮಾಡ್ತಾ ಇದ್ದಾರ್ರಿ ಅದ ಹದ ಮಾಡ್ತಾ ಇದ್ದಾರೆ ಏನಂದ್ರೆ ಅದರ ಬಗ್ಗೆ ಆ ಆ ಒಂದು ಮನಸ್ಥಿತಿಗೆ ಬರುವಂತ ಒಂದು ವಿಷಯಗಳನ್ನ ಮೋಷೆಗೆ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಈ ನಲವತ್ತು ವರ್ಷದಲ್ಲಿ ಪಾರೋನಿನ ಮಗಳ ಮಗನಾಗಿ ದತ್ತು ಮಗನಾಗಿ ಇದ್ರೂ ಕೂಡ ಆ ಆ ಮಗನನ್ನ ಸೇವೆ ಮಾಡೋದಕ್ಕೆ ತನ್ನ ತಾನು ಹೆತ್ತಿ ತನ್ನನ್ನ ಹೆತ್ತಿದ ತಾಯನ್ನೇ ಅಲ್ಲಿ ಸೇವಕಿಯಾಗಿ ಮಾಡ್ತಾರೆ ಅದು ಗೊತ್ತು ನಮ್ಗೆ ಅಲ್ವಾ ಆ ಸೇವಕಿ ಯಾರು ಅಂದ್ರೆ ಮೋಶೆಯ ತಾಯಿ ಹುಟ್ಟಿದ ಮೋಶೆ ಏನ್ರ ಆ ಆಕೆಯ ಕರುಳಿಂದ ಬಂದಂತ ಮಗು ಆ ಆಕೆಯನ್ನ ಅಲ್ಲಿ ಸೇವಕಿಯಾಗಿಟ್ಟಾಗ ಆಕೆ ಮೋಶೆಗೆ ಈ ನಲವತ್ತು ವರ್ಷ ಕಾಲದಲ್ಲಿ ಆತನು ನಿಜವಾಗಿ ಯಾರು ಅಂತ ಮೋಶೆಗೆ ತಿಳಿಸಿರ್ತಾರೆ ನಿಧಾನಕ್ಕೆ ಆ ವಿಚಾರಗಳನ್ನ ದೇವರ ಜ್ಞಾನದಲ್ಲಿ ದೇವರ ಒಂದು ಪರಾಮರಿಕೆಯಲ್ಲಿ ಅವರು ನಿಜವಾದ ಮೋಶೆಯ ಒಂದು ಏನು ಸ್ಥಾನವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಅದಕ್ಕೋಸ್ಕರನೇ ಆ ನಲವತ್ತು ವರ್ಷದಲ್ಲಿ ಮೋಶೆಗೆ ದೇವರು ಜ್ಞಾನವನ್ನ ಅರಿವನ್ನ ಕೊಟ್ಟು ಅವರು ಯಾರು ಯಾವ ಜಾತಿಯವರು ಯಾವ ಒಂದು ಕುಳದಿಂದ ಬಂದವರು ಯಾರು ಆತನ ತಾಯಿ ನೋಡ್ರಿ ಇದೆಲ್ಲ ತಿಳಿಸುವಾಗ ಅಲ್ಲಿ ವಚನ ಹೇಳ್ತದೆ ಸಹೋದರ ಸಹೋದರೇ ನಲವತ್ತು ವರ್ಷ ಆದಾಗ ಆತನ ಹೃದಯದಲ್ಲಿ ಆತನು ಆತನ ಸಹೋದರರು ಅಥವಾ ಆತನ ಕುಲಬಾಂಧದವರು ಅಲ್ಲಿ ಏನಾಗಿದ್ದಾರೆ ಗುಲಾಮರಾಗಿದ್ದಾರೆ ಆ ಗುಲಾಮರನ್ನ ಏನ್ ಮಾಡಬೇಕು ನಾನು ತುಂಬಾ ಏನ್ರಿ ನನ್ನ ಸಹೋದರರಾಗಿ ಅವ್ರನ್ನ ನೋಡ್ಬೇಕು ಅಂತ ಒಂದು ಮನಸ್ಸನ್ನ ದೇವರು ಉಂಟು ಮಾಡ್ತಾರೆ ಅಂತ ವಚನ ಇರ್ತದೆ ಅಲ್ಲಿ ಅವರು ಆ ಸಹೋದರರು ಆ ಒಂದು ದಾಸತ್ವದಲ್ಲಿ ಇರುವಂತ ಪರಿಸ್ಥಿತಿಯಲ್ಲಿ ಅವ್ರ ಗೊತ್ತು ನಮ್ಗೆ ಆ ಇಟ್ಟಿಗೆಗಳನ್ನ ಮಾಡಬೇಕು ಆ ಇಟ್ಟಿಗೆಗಳನ್ನ ಮಾಡೋದಕ್ಕೆ ಅವ್ರು ಹುಲ್ಲುಗಳನ್ನ ಕೊಡ್ತಾ ಇರ್ಲಿಲ್ಲ ಇದೆಲ್ಲ ನಮ್ಗೆ ಮಾಹಿತಿ ಗೊತ್ತು ಆದ್ರೆ ಇಲ್ಲಿ ಅಂತ ಒಂದು ಕಿರುಕುಳದ ಪರಿಸ್ಥಿತಿಯಲ್ಲಿ ಮೋಶೆ ಹೋಗಿ ತನ್ನ ಸಹೋದರನ್ನ ಭೇಟಿಯಾಗಕ್ಕೆ ನೋಡಕ್ ಹೋದಾಗ ಅಲ್ಲಿ ಸಹೋದರ ಸಹೋದರೇ ಅವರಿಗೆ ನಡೆಯುವಂತ ಆ ಒಂದು ಏನ್ರಿ ಆ ಒಂದು ಕಿರುಕುಳಗಳಲ್ಲಿ ಆ ಒಂದು ಹಿಂಸೆಯನ್ನ ನೋಡಿ ಅವ್ರನ್ನ ಏನ್ ಮಾಡ್ಬೇಕಾಗಿತ್ರಿ ಅವ್ರನ್ನ ಕಾಪಾಡೋದಕ್ಕೆ ಅವನ ಅವರು ಮುಂದೆ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸೋದರರೇ ಸೊ ಅದು ಮಾತ್ರವಲ್ಲ ಅಲ್ಲಿ ಏನಂತ ಅಲ್ಲಿ ಹೇಳುವಂತದ್ದಾಗಿದೆ ಅಂದ್ರೆ ಆ ಇಪ್ಪತ್ತೈದನೇ ವಚನವನ್ನ ಓದೋಣ ಸಿಸ್ಟರ್ ಇಪ್ಪತ್ತೈದನೇ ವಚನ ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದ್ದನು ಆ ನೋಡ್ರಿ ಈಗ ಈ ವಚನ ಓದುವಾಗ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂದ್ರೆ ಆತನ ತಾಯಿ ಆತನ ಬದಿ ಆತನ ಒಂದು ಹುಟ್ಟಿದ ಒಂದು ವಿಷಯದಿಂದ ಪ್ರಾರಂಭ ಮಾಡಿ ಅವರು ಯಾವ ಅವನು ಒಬ್ಬ ಯಹೂದ್ಯನು ಅಂತ ಅವರಿಗೆ ತಿಳಿಸಿ ಆ ಯಹೂದ್ಯನು ಅವರ ಒಂದು ಕೆಲಸ ಏನು ಆ ಯಹೂದ್ಯರಿಗೆ ದೇವರು ಒಂದು ವಾಗ್ದಾನ ಮಾಡಿದ್ದಾರೆ ಕಾನಾನ್ ಅನ್ನುವ ಒಬ್ಬ ಒಂದು ದೇಶವನ್ನ ಕೊಡೋದಕ್ಕೆ ಅವರ ಪಿತೃಗಳಿಗೆ ದೇವರು ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನದ ಪ್ರಕಾರ ಈ ಐಗುಪ್ತದಿಂದ ಇಲುವ ಇರುವಂತ ಇಸ್ರೇಲ್ ಜನಾಂಗದವರನ್ನ ಎಲ್ರೂ ಬಿಡುಗಡೆ ಮಾಡಿ ಆ ದೇಶಕ್ಕೆ ಹೋಗ್ಬೇಕು ಆ ಕರ್ಕೊಂಡು ಹೋಗೋದಿಕ್ಕೆ ನೀನೇ ಸರಿಯಾದ ವ್ಯಕ್ತಿ ಅಂತ ಆ ಆಕೆಯ ಮೂಲಕ ದೇವರು ಮೋಷೆಗೆ ವಿಷಯಗಳನ್ನ ತಿಳಿಸಿರ್ಬೇಕು ಅದೇ ಇಪ್ಪತ್ತೈದನೇ ವಚನದಲ್ಲಿ ನೋಡ್ಬೇಕಾದ್ರೆ ಈ ಒಂದು ಬಿಡುಗಡೆಯನ್ನ ಕೊಡುವ ಒಂದು ವ್ಯಕ್ತಿಯಾಗಿ ಮೋಶೆಯನ್ನ ದೇವರು ಆರಿಸ್ಕೊಂಡಿದ್ದಾರೆ ಅಂತ ಹೇಳುವಂತ ಅಥವಾ ಅವ್ರಿಗೆ ಅರಿವನ್ನ ಮುಟ್ಟುವಂತ ಒಂದು ವಿಷಯ ಅಲ್ಲಿ ನಡೆದಿರ್ಬೇಕು ಆದ್ರೆ ಅಲ್ಲಿ ನಡೆದಿರ್ಬೇಕು ಅಂತ ಮೋಶೆ ಏನ್ ಮಾಡ್ತಾರ್ರಿ ತಿಳ್ಕೋತಾರೆ ಆದ್ರೆ ಆ ವಿಚಾರ ಅಲ್ಲಿ ಅಲ್ಲಿರುವಂತ ಯಹುದ್ಯರಿಗೆ ಇದು ಗೊತ್ತಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸೌಧರೇ ಸೊ ಅಲ್ಲಿ ಏನ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಈಗ ಮೋಶೆಯ ಮೂಲಕನೇ ಅಲ್ಲಿ ಬಿಡುಗಡೆ ಇಸ್ರೇಲ್ ಜನಾಂಗಕ್ಕೆ ಇದೆ ಮೋಶೆ ಮೂಲಕನೇ ಇಸ್ರೇಲ್ಗೆ ಆ ದಾಸತ್ವದಿಂದ ಬಿಡುಗಡೆ ಇದೆ ಆತನ ಪಿತ್ ಆತನ ಪಿತೃ ಆಗಿರುವ ಅಬ್ರಹಮನಿಗೆ ವಾಗ್ದಾನ ಮಾಡಿದ್ದಂಥದ್ದು ದೇವರು ನಡೆಸಬೇಕು ಅದಕ್ಕೆ ದೇವರು ಇಷ್ಟು ವರ್ಷ ಕಾಲ ಆದ ನಂತರ ಮೋಶೆಯನ್ನ ಈ ಭೂಮಿಗೆ ತಂದು ಆ ಮೋಶೆಯನ್ನ ರಾಜತ್ವದಲ್ಲಿ ಬೆಳೆಸಿ ಆ ಆ ಒಂದು ಜ್ಞಾನದಲ್ಲಿ ಬೆಳೆಸಿ ದೇವರು ಈಗ ಮೋಶೆಯನ್ನ ಇಸ್ರೇಲ್ ಜನಾಂಗದವರನ್ನ ಈ ಬಿಡುಗಡೆಗೆ ಬಿಡುಗಡೆ ಬಿಡುಗಡೆ ಕೊಡೋದಕ್ಕೆ ಅವರ ನೇತೃತ್ವದಲ್ಲಿ ನಡಿಬೇಕು ಅಂತ ದೇವರ ಸಂಕಲ್ಪವು ಅಂತ ಕೂಡ ಅಲ್ಲಿ ಆತನಿಗೆ ಜ್ಞಾನವನ್ನ ಕೊಟ್ರು ಆ ಜ್ಞಾನದಿಂದ ಆ ಜ್ಞಾನದ ಪ್ರಕಾರ ಈಗ ಮೋಶೆ ನಡೆಯಕ್ಕೆ ಪ್ರಾರಂಭ ಆಯ್ತು ಅಂತ ಕೂಡ ನೋಡ್ತೀವಿ ಸೋದರ ಸಹೋದರರೇ ಸೊ ಯೋಚನೆ ಮಾಡಿ ಈಗ ನಾವೇನ್ ನೋಡ್ತೀವಿ ಅಂದ್ರೆ ಮೋಶೆ ಅವರ ಸಹೋದರಗಳನ್ನ ಪ್ರೀತಿ ಮಾಡಬೇಕು ಅವರು ದಾಸತ್ವದಲ್ಲಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಅವರ ಕಷ್ಟಗಳನ್ನ ನೋಡೋಕ್ಕೆ ಬಂದಾಗ ಅಲ್ಲಿ ನಡೆದಂಥ ಘಟನೆಗಳು ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಆ ಘಟನೆಗಳಲ್ಲಿ ಯಾವ ರೀತಿ ಮೋಶೆ ಅಲ್ಲಿ ಏನ್ ಮಾಡಿದ್ರು ಅಂತ ನೋಡಬೇಕಾದ್ರೆ ಸಹೋದರ ಸೋದರರೇ ಅಲ್ಲಿ ನಾವು ನೋಡುವಾಗ ಆ ಮೋಶೆ ಒಬ್ಬ ಐಗುಪ್ತದ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಇಸ್ರೇಲ್ ಜನಾಂಗಕ್ಕೆ ಕಿರುಕುಳ ಕೊಡುವಂತ ಒಬ್ಬ ವ್ಯಕ್ತಿಯನ್ನ ನೋಡಿ ಅವನ್ನ ಹೊಡೆದು ಸಾಯಿಸುವಂತ ಒಂದು ಘಟನೆಯನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಆ ಘಟನೆಯನ್ನ ನೋಡುವಾಗ ಯೋಚನೆ ಮಾಡಿ ಮೋಶೆಯ ಒಂದು ಧೈರ್ಯ ಮೋಶೆಯ ನಂಬಿಕೆ ಮೋಶೆ ಇಸ್ರೇಲ್ ಜನಾಂಗದವ್ರನ್ನ ನಡೆಸ್ಬೇಕು ಅಂತ ದೇವರು ಆತನಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ಇದೆಲ್ಲ ನೋಡಬೇಕಾದ್ರೆ ಮೋಶೆಗೆ ಒಂದು ವಿಚಾರ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಈ ವಿಚಾರಗಳನ್ನೆಲ್ಲ ನೋಡುವಾಗ ಮೋಶೆಯ ಒಂದು ಪ್ರಭಾವವು ಯಾವ ರೀತಿ ದೇವರ ಸಂಕಲ್ಪವು ಮೋಶೆಯ ಮೂಲಕ ನಡಿಬೇಕಾಗಿತ್ತು ಅಂತ ಕೂಡ ನಾವು ನೋಡುವಂಥದ್ದಾಗಿದೆ ಸಹೋದರ ಸಹೋದರೇ ಈ ನಲವತ್ತು ಅನ್ನುವ ಒಂದು ಒಂದು ವಿಚಾರ ಆ ಒಂದು ಸಾಕ್ಷಿಯಲ್ಲಿ ಹತ್ರ ನಲ್ ನಾಲ್ಕು ಸಾರಿ ಅವರು ಸಾಕ್ಷಿ ಕೊಡುವಾಗ ಈ ನಲವತ್ತನ್ನ ಅಲ್ಲಿ ಹೇಳುವಂಥದ್ದಾಗಿದೆ ಈ ಸ್ವಲ್ಪ ನಮ್ಮ ಸ್ಟಡಿ ನೋಡ್ಬೇಕಾದ್ರೆ ಈ ನಲವತ್ತು ಅನ್ನೋದನ್ನ ಸೇಫಾನ ಸಾಕ್ಷಿಯಲ್ಲಿ ನಾಲ್ಕು ಕಡೆ ಮಾತನಾಡುವ ಒಂದು ವಿಚಾರ ಕೂಡ ನಾವು ನೋಡ್ಬೇಕಾಗಿದೆ ಅದನ್ನ ನೋಡೋಣ ಏಳನೇ ಅಧ್ಯಾಯ ಇಪ್ಪತ್ ಮೂರು ಮೂರನೇ ವಚನದಲ್ಲಿ ಒಂದ್ಸರಿ ನೋಡ್ತೀವಿ ಒಂದ್ಸರಿ ಓದೋಣ ಏಳು ಇಪ್ಪತ್ಮೂರು ಅವನಿಗೆ ನಲ್ವತ್ತು ವರ್ಷ ವಯಸ್ಸು ತುಂಬುತ್ತಾ ಬ ಇರಲು ಇಸ್ರಾಲ್ ಹಂಸಸ್ಥರಾದ ತನ್ನ ಸಹೋದರರನ್ನು ಹೋಗಿ ನೋಡಬೇಕೆಂಬ ಆಸೆಯು ಅವನ ಹೃದಯದಲ್ಲಿ ಹುಟ್ಟಿತ್ತು ಹಾ ಸರಿ ಅದಾದ ನಂತರ ಆ ಯಾವ ಓದೋಣ ಅಂದ್ರೆ ಮೂವತ್ತನೇ ವಚನ ಓದೋಣ ಸಿಸ್ಟರ್ ಮೂವತ್ತನೇ ವಚನ ಏಳು ಮೂವತ್ತು ನಲ್ವತ್ತು ವಯಸ್ಸು ತುಂಬಿದ ಮೇಲೆ ದೇವದೂತರು ತಿನಾಯಿ ಬೆಟ್ಟದ ಹಡವೆಯಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿವಿಯ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡಿ ನೋಡ್ರಿ ಎಲ್ಲಾನು ಆ ನಲವತ್ತ ಬಗ್ಗೆ ಸ್ಟೇಫಾನನ್ ಎಷ್ಟು ಮಾಹಿತಿಯನ್ನ ಕೊಡ್ತಾರೆ ನೋಡ್ರಿ ಇದು ನಮಗೆ ಘಟನೆ ಗೊತ್ತು ನಾವು ಬರುವಂತ ಕ್ಲಾಸಸ್ ಅಲ್ಲಿ ಇದ್ ನೋಡೋಣ ಬೇರೆ ನಾನು ಬೇರೆ ವಚನ ಯಾಕೆ ಓದಿಸ್ತಾ ಇದೆ ಅಂದ್ರೆ ಈ ನಲ್ವತ್ತು ಅನ್ನುವ ಒಂದು ವಿಷಯವನ್ನ ನಾಲ್ಕು ಸರಿ ಸ್ಟೇಫಾನನ್ನು ಅವರ ಒಂದು ಸಾಕ್ಷಿಯಲ್ಲಿ ಹೇಳೋದಂತದನ್ನ ನೋಡ್ತೀವಿ ಫಸ್ಟ್ ಇಪ್ಪತ್ ಮೂರನೇ ವಚನದಲ್ಲಿ ನೋಡಿದ್ವಿ ಮೂವತ್ತನೇ ವಚನ ಈಗ ಸಿಸ್ಟರ್ ಓದಿದ್ರು ನೆಕ್ಸ್ಟ್ ಮೂವತ್ತಾರನೇ ವಚನ ಕೂಡ ಓದೋಣ ಮೂವತ್ತಾರನೇ ವಚನ ವಚನ ಐಗುಪ್ತ ದೇಶದಲ್ಲಿಯೂ ಕೆಂಪು ಸಮುದ್ರದಲ್ಲಿಯೂ ನಲ್ವತ್ತು ವರ್ಷವು ಅಡವಿಯಲ್ಲಿಯೂ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಅವರನ್ನು ನಡೆಸಿಕೊಂಡು ಬಂದವನು ಆ ಮೋಸೆಯೇ ಹಾ ಸರಿ ನೋಡ್ರಿ ಇದನ್ನ ನೋಡಿದ್ವಿ ಮೂವತ್ತಾರು ಈಗ ನಲ್ವತ್ತೆರಡನೇ ವಚನ ಕೂಡ ಹೋದ ಅದರಲ್ಲಿ ನಲ್ವತ್ತೆರಡನೇ ವಚನ ಹ ನಲವತ್ತೆರಡ ಆದರೆ ದೇವರು ಮನೆಗೆ ವಿಮುಖನಾಗಿ ಆಕಾಶದ ನಕ್ಷತ್ರಗಳ ಗಣವನ್ನು ಪೂಜಿಸುವುದಕ್ಕೆ ಅವರನ್ನು ಒಪ್ಪಿಸಿಬಿಟ್ಟನು ಪ್ರವಾದಿಗಳ ಗ್ರಂಥದಲ್ಲಿ ಬರವ ಬರೆದಿರುವುದೇನೆಂದರೆ ಇಸ್ರಾಲ್ ವಂಶದವರೇ ನೀವು ಅರಣ್ಯದಲ್ಲಿ ನಲವತ್ತು ವರ್ಷ ನನಗೆ ಯಜ್ಞಗಳನ್ನು ಬಲಿಗಳನ್ನು ಅರ್ಪಿಸುತ್ತಿದ್ದೀರೋ ಇಲ್ಲವಲ್ಲ ಓಕೆ ಸೊ ಇಲ್ಲಿ ಈ ನಲವತ್ತನ್ನುವ ಒಂದು ವಿಷಯವನ್ನ ನಾಲ್ಕು ಬಾರಿ ಸೇಫಾನನ್ನು ಅವರ ಒಂದು ಸಾಕ್ಷಿಯಲ್ಲಿ ಹೇಳ್ತಾರೆ ಸೊ ಈ ನಲವತ್ತರ ವಿಷಯದಲ್ಲಿ ನಾವು ಮೊದಲನೇದಾಗಿ ಇಪ್ಪತ್ತ್ ಮೂರನೇ ವಚನದಲ್ಲಿ ನೋಡುವಾಗ ಮೋಶೆಗೆ ನಲವತ್ತು ವರ್ಷ ಆದಾಗ ದೇವರು ಅವ್ರನ್ನ ಆರಿಸ್ಕೊಂಡ್ರು ಅಂತ ಅಥವಾ ಅವ್ರಿಗೆ ಆ ಕೆಲಸವನ್ನ ಆ ಐಗುಪ್ತ ಐಗುಪ್ತದಿಂದ ಇಸ್ರೇಲ್ ಜನಾಂಗವನ್ನ ಬಿಡುಗಡೆ ಮಾಡುವ ಒಂದು ಕೆಲಸವನ್ನ ಆ ನಲವತ್ತನೇ ವಯಸ್ಸಲ್ಲಿ ಅವ್ರಿಗೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡಿದ್ವಿ ಸೊ ಸಹೋದರ ಸಹೋದರೇ ಇಷ್ಟು ವಿಷಯಗಳನ್ನ ನಾವು ಈ ದಿನದಲ್ಲಿ ನೋಡಿದ್ವಿ ದೇವರ ಒಂದು ಆ ಚಿತ್ತ ಇದ್ರೆ ಬರುವಂತ ದಿನಗಳಲ್ಲಿ ಕೂಡ ಈ ಸಾಕ್ಷಿಯನ್ನ ಮತ್ತೆ ಅವರು ಅವ್ರು ಏನ್ಮಾಡ್ತಾರ್ರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಯಾವ ರೀತಿ ಮೋಶೆಯನ್ನ ಅಲ್ಲಿ ಅಲ್ಲಿ ಕ ಮೋಶೆಯ ಮೂಲಕ ಅಲ್ಲಿ ತಿಳಿಸುವಂತದ್ದಾಗಿದೆ ಸೊ ಮೋಸೆ ಆದ ನಂತರ ಯಾವ ರೀತಿ ಯೇಸು ಸ್ವಾಮಿನೇ ಮೆಸಾಯ ಅಂತ ಅವರು ಸಾಕ್ಷಿಯಲ್ಲಿ ಕೊಡೋ ತನಕ ಇದನ್ನ ಕನೆಕ್ಟ್ ಮಾಡ್ಕೋ ಬರೋದನ್ನ ನೋಡ್ತೀವಿ ಸಹೋದರ ಸೌರರೇ ಸೊ ಬರುವಂತ ವಾರದಲ್ಲಿ ಕೂಡ ಈ ಸಾಕ್ಷಿಯ ಬಗ್ಗೆ ಇನ್ನ ಮಾಹಿತಿಗಳನ್ನ ಕೊಡ್ತಾರೆ ಯಾವ ರೀತಿ ಆ ಮೋಶೆ ಅಹ್ ಅವ್ರನ್ನ ಅವರ ಸಹೋದರನ್ನ ಕಾಪಾಡೋಕ್ಕೆ ದೇವರು ಅವ್ರನ್ನ ತಯಾರಿ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿ ಅಲ್ಲಿ ನಡೆಯುವಂತದ್ದಾಗಿದೆ ಸೊ ಯಾವ ರೀತಿ ಮೋಸೆ ಅಲ್ಲಿಂದ ಓಡೋಗಿ ಮೀದಾನ್ ದೇಶದಲ್ಲಿ ಇರ್ತಾರೆ ಸೊ ಇದೆಲ್ಲಾನು ಕುಲಂಕುಷವಾಗಿ ಬರುವಂತ ಒಂದು ವಾರದಲ್ಲಿ ಕೂಡ ನಾವು ನೋಡೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಈ ಓದಿದಂತ ಏಳನೇ ಅಧ್ಯಾಯ ಏಳನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ಈ ದಿನದಲ್ಲಿ ಏಳನೇ ಅಧ್ಯಾಯ ಇಪ್ಪತ್ತ ಐದನೇ ವಚನ ತನಕ ನಾವು ನೋಡಿದ್ವಿ ಅದರ ಒಂದು ಮಾಹಿತಿಗಳನ್ನ ಸಹೋದರಗಳು ನಮಗೆ ಬರೆದಿಟ್ಟಿದ್ದಾರೆ ಸೊ ಆ ವಿಚಾರಗಳನ್ನ ನಾವು ಏನ ಏನ್ ಮಾಡಿದ್ವಿ ಅಂದ್ರೆ ಮೆಲುಕಾಕ್ದೀವಿ ಅಷ್ಟೇ ಸೊ ನೀವು ಕೂಡ ನಿಮ್ಮ ದಿನನಿತ್ಯ ನಿಮ್ಮ ಸತ್ಯವೇದ ವಿಚಾರ ಓದುವ ವಿಚಾರದಲ್ಲಿ ಇದನ್ನು ಮತ್ತೆ ಓದ್ರಿ ಈಗ ನಾವು ಪಡ್ಕೊಂಡಂತ ಮಾಹಿತಿ ಮತ್ತೆ ನಾವು ಓದಿದಾಗ ಅದು ಇನ್ನ ಸ್ಪಷ್ಟವಾಗಿ ನಮ್ಮ ಮನಸ್ಸಲ್ಲಿ ಅದು ಏನಾಗತ್ತೆ ರೀ ಅದು ಅದು ರೆಕಾರ್ಡ್ ಆಗತ್ತೆ ಯಾವ ರೀತಿ ಸ್ಟೇಫಾನನು ಈ ಒಂದು ಪಿತೃಗಳ ವಿಚಾರದಲ್ಲಿ ಎಷ್ಟು ಮಾಹಿತಿಯನ್ನ ಅವರ ಹೃದಯದಲ್ಲಿ ಅವರ ಮನಸ್ಸಲ್ಲಿ ಅವರ ಒಂದು ಮನಸ್ಸಿನಲ್ಲಿ ಅದನ್ನ ಸ್ಪಷ್ಟಪಡಿಸ್ಕೊಂಡಿದ್ರು ಅದೇ ರೀತಿಯಲ್ಲಿ ನಾವು ಕೂಡ ಈ ವಿಚಾರಗಳನ್ನ ಸ್ಪಷ್ಟಪಡಿಸ್ಕೋಬೇಕ ದೇವರು ಅವರ ಒಂದು ಏನಾಗಿದೆ ಚಿತ್ತವಾಗಿದೆ ನಾವು ಎಷ್ಟು ದೇವರ ವಿಚಾರಗಳನ್ನ ಮಾಹಿತಿಗಳನ್ನ ನಮ್ಮ ಜೀವನದಲ್ಲಿ ಇಟ್ಕೋತೀವೋ ಅಷ್ಟು ನಮ್ಮ ನಂಬಿಕೆ ನಮ್ಮ ನಮ್ಮ ವಿಶ್ವಾಸ ಏನಾಗತ್ರಿ ನಮ್ಮ ಅದು ಹೆಚ್ಚಾಗತ್ತೆ ನಮ್ಮ ಫೇತ್ ಮತ್ತೆ ನಮ್ಮ ಹೋಪ್ ಇದು ಎರಡು ಕೂಡ ನಮ್ಮಲ್ಲಿ ತುಂಬಾ ಏನ್ರಿ ಅದು ಆ ತುಂಬಾ ಒಂದು ಡೀಪ್ ಆಗಿ ಇರ್ಬೇಕು ಹೋದ್ರೆ ನಾವು ದೇವರ ವಾಕ್ಯದಲ್ಲಿ ಇನ್ನ ತಜ್ಞರಾಗಬೇಕು ದೇವರ ಸಂಕಲ್ಪವನ್ನ ಇನ್ನ ಸಂಪೂರ್ಣವಾಗಿ ನಾವು ಓದಿ ಅದನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ಮಾತ್ರ ನಮಗೆ ದೇವರು ಅವಕಾಶವನ್ನ ಕೊಟ್ಟಾಗ ಯಾರ ಮುಂದೆ ಆದರೂ ಸಾಕ್ಷಿಯಾಗಿ ನಮ್ಮನ್ನ ನಿಲ್ಲಿಸುವಾಗ ಯೇಸು ಕ್ರಿಸ್ತನೇ ಈ ಲೋಕದ ರಕ್ಷಕನು ಅಂತ ಹೇಳುವ ಒಂದು ವಿಚಾರಗಳನ್ನ ನಾವು ಮೆಲುಕಾಕ್ಬೇಕು ಕ್ರಿಸ್ತನ ಮೂಲಕಾನೆ ಬರುವಂತ ದೇವರ ರಾಜ್ಯದಲ್ಲಿ ಆಶೀರ್ವಾದ ಉಂಟು ಅಂತ ಹೇಳುವ ಒಂದು ಮಾಹಿತಿಯನ್ನ ನಾವು ಪಡ್ಕೋಬೇಕು ಇದೆಲ್ಲಾನು ದೇವರ ವಾಕ್ಯದಲ್ಲಿರುವಂತ ವಚನಗಳನ್ನ ಆಧಾರ ಮಾಡಿ ನಾವು ಸಾಕ್ಷಿಯಾಗಿ ಕೊಡುವಂತದ್ದಾಗಿರ್ಬೇಕು ಸಹೋದರ ಸಹೋದರೇ ಅದರಿಂದ ಆ ರೀತಿ ಸ್ಟೇಫಾನನ್ನ ತರ ನಾವು ಓದಿದಂತ ಈ ಪಾಠದಲ್ಲಿ ಅವರಿಗಿದ್ದಂತ ಆ ಹುಮ್ಮಸ್ಸು ಅವ್ರಿಗೆ ಇದ್ದಂತ ಆ ಜ್ಞಾನ ಇದೆಲ್ಲ ದೇವರಿಂದ ಅವ್ರು ಪಡ್ಕೊಂಡಿರೋದು ಅದರಿಂದ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ನಮ್ಮ ಒಂದು ವಿಶ್ವಾಸವನ್ನ ನಮ್ಮ ಫೇತನ್ನ ಏನ್ ಮಾಡಣ ಇನ್ನ ಹೆಚ್ಚು ಮಾಡಿಕೊಳ್ಳೋಣ ನಾವು ಕೂಡ ಸ್ಟೇಫಾನ್ ಇನ್ನ ತರ ಸಾಕ್ಷಿ ಹೇಳೋಕೆ ನಮ್ಮನ್ನ ಸಿದ್ಧಪಡಿಸ್ಕೊಳ್ಳೋಣ ಸಹೋದರ ಸಹೋದರ ಸೊ ಬರುವಂತ ದಿನಗಳಲ್ಲಿ ಕೂಡ ಸ್ತೆಫಾನನ ವಿಚಾರವಾಗಿ ಇನ್ನ ಅನೇಕ ವಿಚಾರಗಳನ್ನ ನೋಡೋಣ ಆ ಈ ದಿನದಲ್ಲಿ ಈ ಒಂದು ಐಕ್ಯತೆಯನ್ನ ದೇವರು ನಮಗೆ ಕೊಟ್ಟು ಅವರ ಜ್ಞಾನವನ್ನ ನಮ್ಮ ಹೃದಯದಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ದೇವರಿಗೆ ಇನ್ನೂ ಅತಿ ಹೆಚ್ಚಾದ ಏನ್ರಿ ಫಲವನ್ನ ಕೊಡುವಂತ ಫ್ರೂಟ್ಸ್ ನ ಕೊಡುವಂತ ನಮ್ಮ ನಮ್ಮ ಮಾತಿನಲ್ಲೂ ನಮ್ಮ ಕ್ರಿಯೆಗಳಲ್ಲೂ ದೇವರಿಗೆ ಆ ಫಲವನ್ನ ಕೊಡುವಂತ ವ್ಯಕ್ತಿಗಳಾಗಿ ನಾವು ಮಾರ್ಪಡೆ ಆಗೋದಿಕ್ಕೆ ದೇವರ ಕೃಪೆಯನ್ನ ಕೂಡ ಹೊಂದೋಣ ಈ ಒಂದು ದಿನದಲ್ಲೂ ಕೂಡ ಪ್ರಾರ್ಥನೆಯ ಮೂಲಕ ಈ ಒಂದು ಈ ಒಂದು ಫುಟವನ್ನ Tāua muktā e mara